ಒಂದು ಹೂವಂತಿನ ಸಂಗಾಟ ನಿಮ್ಮ ಗಾಂಧಾರಿ ಲಗ್ನ ಆಗಬೇಕಾದ್ರೆ ಆಕೆ ಅಟ್ಟಂಗ ಕೀಳಾಗಿ ನಿತ್ತಾಳು. ಅವಾಗ ಮನುಷ್ಯರದು ಯಾರು ಸಿಗಲಿಲ್ಲ ನಾಕೆ ಈಗ ಮದುವೆ ಆಗಾಕ. ಯಾಕೆ ಸಂಬಂಧ ಆಗಲ್ಲ ಮದುವೆ ಆಗಾಕ ಸಿಗಲಾರಕ ತಮ್ಮ ಒಂದು ಹೂವಂತಿನ ಸಂಗಾಟ ಮದುವೆ ಆಗ್ಯಾಳ ಮಾತಿವ್ರಿ ಹೆಚ್ಚಿನ ಅವ್ರು. ಹೌದಲ್ಲ, ಐದು ಮಂದಿ ಗಾಂಧಾರಿ ಇದ್ದಾರಲ್ಲ ದ್ರೌಪದಿಗೆ ಕೇಳಾರೆ ಸುಳ್ಳಲ್ಲ. ಏ ಆರನೇದವನ ಮ್ಯಾಲ ಮನಸ ಮಾಡ್ಯಾಳು ಎಂತ ಹೆಣ್ಣಿನ ಕೋಲ. ಯಾಕಂದ್ರೆ ಐದು ಮಂದಿ ಗಾಂಡ್ರಿದ್ರು ಯಾರಿಗೆ? ದ್ರೌಪದಿಗೆ. ಐದು ಮಂದಿ ಗಾಂಡ್ರಿದ್ರು ಅವಾಗ ಏನಾಗಿತ್ತಂದ್ರೆ ಮಾಸ್ತರ್ ಏನ್ ಮಾಡಿರಂತ ಭೀಮಸೈನ ತಂದಿದ ಹಣ್ಣ ಧರ್ಮರಾಜ ನೋಡಿ ಬ್ಯಾಡಂದಾದನ. ಯಾಕಂದ್ರೆ ಒಬ್ಬ ಋಷಿ ಇದ್ದ, ಋಷಿ ಏನು ಮಾಡ್ತಿದ್ದಂದ್ರೆ ಮಾಸ್ತರ್ ಏನು ಮಾಡಿರಪ್ಪ, ವರ್ಷದಾಗ ಒಂದು ಕಾಯಿ ಹಾಕಿತ್ತದ, ಯಾವುದ ನೀರ್ಲ ಕಾಯಿ. ವರ್ಷದಾಗ ಒಂದು ಕಾಯಿ ಹಾಕಿತ್ತು, ಅದ ಒಂದು ಕಾಯಿ ತಂದು ಮತ್ತು ಒಂದು ವರ್ಷ ತಪ್ಪಕ್ಕೆ ಕುಣ್ತದ. ಒಬ್ಬ ಋಷಿ ಇದ್ದ, ಅದನ್ನ ಬಾಣಲಿ ಹೊಡ್ಕೊಂಡ ಯಾವ ಭೀಮಸೈನ ತಗೊಂಡು ಬಂದದ ಅದನ್ನ ಹಣ್ಣು ಮಾಸ್ತರ್. ಹಣ್ಣು ತಗೊಂಡು ಬಂದಾಗ ಧರ್ಮರಾಜ ನೋಡಿ ಏನಂತ ಹೇಳ್ತಾನು, ಋಷಿಗಳ ಮಾತ ಎಂದು ಹುಷಿ ಹೋಗಂಗಿಲ್ಲ, ಅವ್ರ ಮಾತಿಗಾಗಿ ನಾವು ಸಿಗೋದು ಬೇಡ. ಇದನ್ನ ಓದ ಹಚ್ಚಿ ಬರ್ನು ಅಲ್ಲೇ ಅಂತ ಮಾತಾಡ್ತಾನೆ ನೀವು ಧರ್ಮರಾಜ. ಇದ್ದಲ್ಲೇ ಓದ ಹಚ್ಚಿ ಬರ್ನು ಅಂತ ಮಾತಾಡಿದಾಗ ಏನಾಯ್ತ ಅಲ್ಲಿ ಮಾಸ್ತರ್? ಧರ್ಮ ಭೀಮ ಅರ್ಜುನ ನಕುಲ ಸಹದೇವ ಐದು ಮಂದಿ ಕೂಡಿ ಮಾತಾಡ್ತಾರ, ಹೋಗಿ ಹೆಚ್ಚು ಬಡವ್ರು ನಡೀರಿ ಅಣ್ಣ ಹೋಗ್ರಿ ಅಥವಾ ಅದಾಗ ಅವ್ರ ಹೋಗುವಂಗ ಹೊಕ್ಕಿರು ಮಾಸ್ತರ್. ಏನಂತ ಹೋಗುವಂಗ ಹೊಕ್ಕಿರು. ಈಕೆ ಏನು ಮಾಡ್ತಾಳ ದ್ರೌಪದಿ? ದ್ರೌಪದಿ ತಮ್ಮ ಮನ್ಯಾಗ ಕೊಂಡ್ಲಿಲ್ಲ ಈಕೆ, ನಾನು ಒಬ್ಬಕ್ಕೆ ಬರ್ತೇನೆ ನೋಡ್ರಿ ನಿಮ್ಮ ಸಂಘಟ ಅಂದಳು, ಇರ್ಲಿ ಬರೋದಾದ್ರೆ ಬಾ ಅಂತೇಳಿ ಕರ್ಕೊಂಡು ನಡೆದ್ರೆ ಅವ್ರು ಐದು ಮಂದಿ. ಯಾಕಿನೂ ಕರ್ಕೊಂಡು ಹೋದ್ರ ದ್ರೌಪದಿನ ಕರ್ಕೊಂಡು ಹೋದಾಗ ಐದು ಮಂದಿ ಹತ್ತಾಕ ಹೋಗ್ತಾರ ಹಣ್ಣು. ಹಣ್ಣು ಹಚ್ಚಾಕ ಹೋದ್ರು ಐದು ಮಂದಿ ಹಚ್ಚಾಕ ಹೋದಾಗ ಏನಾಯ್ತ ಮಾಸ್ತರ? ಮೊದಲ ನಕುಲ್ನ ಬಿಟ್ರು ಅವಾಗ ಒಂದು ಮಾರಿ ಎದ್ದಿತ್ತು, ಸಹದೇವನ ಬಿಟ್ರು ಅವಾಗ ಒಂದು ಮಾರಿ ಎದ್ದಿತ್ತು ಅಂತ, ಅರ್ಜುನ ಬಿಟ್ಟಾಗ ಒಂದು ಮಾರಿ ಎದ್ದಿತ್ತು, ಭೀಮಸೈನ ಬಿಟ್ರು ಅವಾಗ ಒಂದು ಮಾರಿ ಆಯ್ತು. ಇನ್ನು ಉಳ್ದಾವ ಯಾರ? ಧರ್ಮರಾಜನ ಕಡೆ ಧರ್ಮ ಬಾಳ ಇತ್ತು. ಧರ್ಮರಾಜನ ಪಾಳೆ ಬಂದಾಗ ತಮ್ಮ ಅವ ಹಣ್ಣು ಹಚ್ಚಾಕ ಹೋದ, ಇನ್ನು ಹತ್ತಾಕ ಒಂದಾಗ ಏನೋ ಉಳಿತಾವೆ. ಹಣ್ಣು ಹೋಗಿ ಒಂದು ಗೇಣು ಉಳಿದಾಗ ವಿಚಾರ ಮಾಡ್ತಾರ ಅವ್ರು, ಯಾಕಂದ್ರೆ ನಾವು ಐದು ಮಂದಿ ಹಚ್ಚಿದ್ರು ಹಣ್ಣು ಹತ್ತಲಿಲ್ಲ, ಇನ್ನು ಯಾರ ಕಡೆ ಉಳಿತದ ಆತ ವಿಚಾರ ಮಾಡ್ತಾರ ಅವ್ರು ಐದು ಮಂದಿ. ಮಾಡಿದಾಗ ತಮ್ಮ ಈಕೆ ಬಗ್ಗೆ ಬಂದಳ ಧರ್ಮ ಯಾರ? ದ್ರೌಪದಿ. ದ್ರೌಪದಿ ದ್ರೌಪದಿ ಬಂದಳು, ಇನ್ನು ಈಕೆ ಕಡೆ ಉಳಿತಲ್ಲ ಯಾವಾರ ಅಂತೇಳಿ ಮಾತಾಡ್ತಾರ ಅವ್ರು ಐದು ಮಂದಿ. ಮಾತಾಡಿ ತಮ್ಮ ಈಕೆನ ಕರೀತಾರ ಅವ್ರು, ದ್ರೌಪದಿ ಯಾಕೂ ನಿನ್ನ ಕಡೆ ಹತ್ತು ಅಂಕ ಅಂತೈತೆ ಬಾ ಅಂತೇಳಿ ಕರೆದಾಗ ಏನ್ ಮಾಡ್ತಾರು? ದ್ರೌಪದಿ ಬರ್ತಾಳ, ತಮ್ಮ ಧರ್ಮರಾಜ ಕರೆದಾಗ ದ್ರೌಪದಿ ಬಂದು ಏನ್ ಮಾಡ್ತಾಳು? ಎಲ್ಲರಿಗೂ ನಮಸ್ಕಾರ ಮಾಡಿ ಕಾಯಿ ಹಚ್ಚಾಕ ಹೋಗ್ತಾಳ. ಕಾಯಿ ಹಚ್ಚಾಕ ಹೋದಾಗಿನ ತಮ್ಮ ಹೊತ್ತಾಕ ಒಂದು ಗೇನ ಉಳಿದಿತ್ತು. ಏನು ದ್ರೌಪದಿ ಹೋಗಿ ಕಾಯಿ ಹಿಡ್ದಳ, ಕಾಯಿ ಹಿಡ್ದಾಗ ಕಾಯಿ ಏನು ಮಾಡ್ತದ? ಕೂತು ಬಿಡ್ತ ತಮ್ಮ ನೆಲಕ್ಕೆ ಕೂತದ, ನೆಲಕ್ಕೆ ಬಡ್ದ ಮತ್ತೆ ಮ್ಯಾಲ ಹೋಗಿ ಉಲ್ಟಾ ಹತ್ತಿ ಬಿಡ್ತದ ಕಾಯಿ. ಒಂದು ಗೇನು ಹತ್ತಾಕ ಒಂದು ಗೇನು ಉಳಿದತ್ತು. ಏನು ದ್ರೌಪದಿ ಕಾಯಿ ಹಿಡ್ದಳ, ಕಾಯಿ ಹಿಡ್ದಾಗ ನೆಲಕ್ಕೆ ಬಡದು ಹೋಗಿ ಉಲ್ಟಾ ಹಾಯ್ತಾ ತಮ್ಮ ಕಾಯಿ. ಒಂದ ತುಂಬಕ ಎರಡು ತುಂಬ ಮಾಡಿಟ್ಟಾರಿ ಇವ್ರ ಸೂತದಾರ ತಿಳಿದೇನಿ ಹೆಣ್ಮಕ್ಕಳು. ಉಪರಾಟಿ ಹೋಗಿ ಉಪರಾಟಿ ಹೋಗಿ ಹೈತದಾಗ ಧರ್ಮರಾಜ ಹೇಳ್ತಾನು, ಏನಂತ ಇತರ ತಾತ್ಪರ್ಯ ಏನತಿ, ಹಿಂಗ್ಯಾಕೆ ಹೈತೈತಿ ಅದು ಹೋಗಿ ಅಂತ ಹೇಳಿದ ಕೇಳಿದ ಅವ್ ಧರ್ಮರಾಜ. ಕೇಳಿದಾಗ ಈಕೆ ಏನಂತ ಹೇಳ್ತಾಳ ದ್ರೌಪದಿ? ಏನ್ ಹೇಳ್ರಪ್ಪ? ಏನಿಲ್ರಿ, ಕರ್ಣ ಒಬ್ಬ ನಮ್ಮ ಕಡೆ ಇದ್ರ ನೋಡಿ ಅಣ್ಣ, ನೀ ಅದರ ಸಂಬಂಧ ಇದು ಹಿಂಗ ಆಗೈತೆ ಗಾದಲ್ಲ ಅಂದಳಿಕೆ ತಮ್ಮ. ಅದರ ಸಂಬಂಧ ಹುಚ್ಚು ಹುಡುಗಿ ಹೇಳಬೇಕಾಗೈತಿ. ಐದು ಮಂದಿ ರಾಕಾಗ್ಲಿ, ಆರನೇದ ಅವನ ಮೇಲೆ ಮನಸ್ಸಾಗ್ಯಾಳ ಮಾತಿಕೆ ಹೆಚ್ಚಿನಕ್ಕೆ ತಮ್ಮ. ಹೌದಲ್ಲ, ಮಾತಿವ್ರು ಆರನೇದ ಅವನ ಮೇಲೆ ಮನಸ್ಸು ಮಾಡಿರು ಮಾತು ಹೆಚ್ಚಿನವರು ಇವರು. ಹೌದಲ್ಲ, ಅಹಿಲ ಕಲ್ಲಾಗಿ ಬಿದ್ದಾಳಲ್ಲ ಆದ್ರ ಮಾಡಿ ಮದುವೆ ಗಂಡನ ಮ್ಯಾಗ. ಏ ಎಂತ ಹೆಣ್ಮಕ್ಕಳ ಮನ್ಯಾಗ ಇದ್ದಾರ ಮದಿ ಅಂದ್ರ ಕುಂಡಿ ಮ್ಯಾಲ. ಎಂತ ಹೆಣ್ಮಕ್ಕಳ ಮನ್ಯಾಗ ಇದ್ದಾರ ವದಿ ಅಂದ್ರ ಕುಂಡಿ ಮ್ಯಾಲ. ಯಾಕಂದ್ರೆ ಇವ್ರ ಅಹಿಲ ಕಲ್ಲಾಗಿ ಬೀಳ್ಬೇಕಾದ್ರೆ ತಮ್ಮ ಗಾಂಡನ ಮ್ಯಾಲ ಹಾದ್ರ ಮಾಡಿ ಇವ್ರ ಅಹಿಲ ಕಲ್ಲಾಗಿ ಬಿದ್ದಾಳ.
ಆಕಿ ಎಷ್ಟು ದಿನ ಬಿದ್ದಾಳ, ಆಕಿ ಯಾರದಿಂದ ಎದ್ದಾಳೆ? ನಿಮ್ಮ ಹಿಲ ಕಲ್ಲಾಗಿ ಬೀಳಬೇಕಾದ್ರೆ ಎಷ್ಟು ಗಜ ಕಲ್ಲಾಗಿ ಬಿದ್ದಾಳು, ಯಾರದಿಂದ ಉದ್ಧಾರ ಆಗ್ಯಾಳ? ಹೌದಲ್ಲ, ನೋಡುನು ಬಾಳ ಶಾಣೆ ಅದಾಳ. ಹೇಳ್ತಾಳ ತಮ್ಮ, ಏನತ್ ಕೇಳ್ತಾಳ? ಐದು ಮಂದಿ ಗಂಡ್ರು ಗಂಡ್ರು ಇದ್ರಿ ನೀವ. ದ್ರೌಪದಿಗೆ ಕರೆ ಐತ್ರಲ್ಲ, ದುಶಾಸನ ಶೀರೀಷ್ ಹೇಳ್ತದ, ದುಶಾಸನ ಶೀರೀಷ್ ಹೇಳ್ತದ. ಆದ್ರೂ ನೀವು ಐದು ಮಂದಿ ತಲೆ ತೆಳಗ್ ಹಾಕೊಂಡು ಕೂತ್ರಿ, ಯಾಕತ್ ಕೇಳ? ಯಾರು ಬಂದ ನನ್ನ ಯಾರು ತಡಿಲಿಲ್ಲ, ಯಾಕದ ಎದರ ಸಂಬಂಧ ಆತ ಕೇಳ್ತಾಳ ಮಾಸ್ತರ್. ಯಾಕಂದ್ರೆ ಏನಿತ್ತು, ಅವ್ರ ಐದು ಮಂದಿ ಎದರ ಕಡೆ ಇದ್ರು, ಧರ್ಮದ ಕಡೆ ಮಾತನಾಡಿತಿದ್ರ ಅವ್ರ ಮಾಸ್ತರ್. ಅವ್ರ ಐದು ಮಂದಿ ಧರ್ಮದ ಕಡೆ ಮಾತು ಹೋತಂದ್ರೆ ಧರ್ಮ ಪಾಲಿಸ್ತಿದ್ರ ಅವ್ರ ಧರ್ಮ ಅಂಬುವಂತದ ಅವ್ರ ಐದು ಮಂದಿ ಕಡೆ ಇತ್ತು. ಅದರ ಸಂಬಂಧ ಅವ್ರ ಅಲ್ಲಿ ಗಪ್ಪ ಕೊಂಡಬೇಕಾಗೈತಿ. ಯಾಕಂದ್ರ ಧರ್ಮ ಕಂಜಿ ಅವ್ರ ಗಪ್ಪ ಕೊಂಡಬೇಕಾಗೈತಿ. ಅದರ ಸಂಬಂಧ ಈಕೇನತ್ ಹೇಳ್ತಾಳು, ದುಶಾಸನ ಶೀರೀಷ್ ಹೇಳ್ತಿದ್ದ, ಆದ್ರೆ ನೀವು ಐದು ಮಂದಿ ನೋಡ್ಕೋತ ಗಪ್ಪ ಕೂತ್ರಿ ಅಂತ ಕೇಳ್ತಾಳ. ಆದ್ರೆ ಈಕಿನೊಂದು ಮಾತು ಕೇಳೋಣ, ದುಶಾಸನ ಶೀರೀಷ್ ಹೇಳ್ತಿದ್ದ, ಶೀರೀಷ್ ಹೇಳುವಾಗ ತಮ್ಮ ಈಕೇನ್ ಇವ್ರ ಕಂಠವನ್ನ ನೆನೆಸಲಿ, ಇವ್ರ ದ್ಯಾಮವನ್ನ ನೆನೆಸಲಿ, ಇವ್ರ ದುರ್ಗವನ್ನ ನೆನೆಸಲ್, ಇವ್ರ ಕಂಠ್ಯಾಗಿನ ಕರ್ಯವನ್ನ ನೆನೆಸಲ್ ತಮ್ಮ. ಯಾರನ್ನ ನೆನೆಸ್ಯಾಳ ಅಂದ್ರ ಕೃಷ್ಣ ಅಂದ ಬಿಟ್ಟಳ ಈಕಿ. ಯಾರ? ದ್ರೌಪದಿ. ಕೃಷ್ಣ ಅಂದ ಬಿಟ್ಟನ ಸಹಸ್ರಾರ ಕೋಟಿ ಶೀರಿ ಬಂದ ಬಿದ್ದೈತೆ ಅಲ್ಲಿ ಮಾಸ್ತರ್. ಯಾಕ ನಿಮ್ಮವ್ರೆಲ್ಲ ಏನ ಕಸ ತೆಗ್ಯಾಕ ಹೋಗಿರ? ನಾವಾಗ ಏನ ಕಬ್ಬು ಕಡ್ಯಾಕ ಕಳಿಸಿದೀವ ಅವ್ರನ್ನ? ಎಲ್ಲಿ ಹೋಗಿರ ನಿಮ್ಮವ್ರೆಲ್ಲ? ಅವ್ರು ಬಂದು ಕೊಡ್ಬೇಕಾಗಿತ್ತು, ಕರಿಬೇಕಾಗಿತ್ತಲ್ಲ. ನಿಮ್ಮವ್ರನ್ನ ಯಾಕೆ ಕರೀಲಿಲ್ಲ? ನೀ ನಮ್ಮ ಮತ್ತೆ ಹಂಗೆ ಹೆಚ್ಚಿನಕ್ಕೆ ಹಾಕಿ ಇದ್ರಾಗ ಇಲ್ಲಿ ಬಿತ್ತು ನೋಡಿ ನಿನ್ನ ಪಾರ್ಟಿ ಇಲ್ಲಿ. ಅವ ಜಗ್ಗವ ಒಬ್ಬ ಗಂಡ, ಬಿಡವ ಒಬ್ಬ ಗಂಡ. ಈಕೆ ಒಟ್ಟು ಹೆಂಗ ತಕಡಿ ಪಾಟಿದ್ದಂಗ ತಮ ಸುತ್ತ ಹಯ್ಯದಟ್ಟದಗದಿತ್ತರದು ಹಂಗೆಲ್ಲ ಆಗೈತಿ ಮಾಸ್ತರ. ನಿಮ್ಮವ್ರೆಲ್ಲ ಎಲ್ಲಿ ಹೋಗಿದ್ರು, ಯಾಕೆ ನೆನಸಲಿಲ್ಲ? ನಮ್ಮ ಕೃಷ್ಣ ಪರಮಾತ್ಮ ಯಾವಾಗ ಶೀರಿ ಬಿಟ್ಟು ನೋಡು ಅವಾಗ ನಿಮ್ಮ ಪಾ ಏನಾಗ್ಯಾಳ ದ್ರೌಪದಿ? ದ್ರೌಪದಿದ ಶೀರಿ ಮಾನ ಮುಚ್ಚೈತಿ ಅವಾಗ. ಈಕ ಮರ್ಯಾದೆ ಒಂಥಳಾಗಿ ಎದ್ದಾಳ ತಮ್ಮ. ಅವಾಗ ಅನ್ಕೋತನ ಆಗಿಲ್ಲ ಅಲ್ಲಿ ಕೆಲಸ. ಹೌದಲ್ಲ, ನಡೀಲಿ ಮಾತು ನೋಡುನು. ಜವಾಬ ತೋಗ ತುರ್ತ ತಾತ ಘಾಲ ಮಾಲಿಂಗಪುರದಾಗ ಬಿತ್ತಾರ ನಾಡ ಮ್ಯಾಲ. ಏ ಮಲಿಕ ಸೈಬನ ಸಕ್ಕಿ ಕೇಳಿ ಹಾಡು ಹುಡುಗಿ ಬಡ್ಕೊಳ್ಳ ಘಾಲ ಘಾಲ. ಏ ಮಲಿಕ ಸೈಬನ ಸಕ್ಕಿ ಕೇಳಿ ಹಾಡು ಹುಡುಗಿ ಬಡ್ಕೊಳ್ಳ ಘಾಲ ಘಾಲ. ಯಾಕಂದ್ರೆ ಮತ್ತೇನಂತ ಕೇಳ್ತಾಳ ಮಾಸ್ತರ? ಪರಮಾತ್ಮ ಅಂದ್ರೆ ಎಂಥ ಅವದಾನ ಮತ್ತ ಅಲ್ಲಿಗೆ ಬರ್ತಾಳ ಮಾಸ್ತರ್. ಹೌದಲ್ಲ, ಯಾಕಂದ್ರೆ ಇನ್ನೊಂದು ಮಾತು ಏನು ಕೇಳ್ತಾಳು? ಹೊರದೊಂದು ಕತೆ ಕೇಳ್ತಾಳ ಮತ್ತ ನಿಮ್ಮ ಒಬ್ಬ ಈಗ ಸದ್ದ ಹಾದ್ಯಾಗಿನ ಕಲ್ಲು ತಂದು ದೇವ್ರ ಮಾಡಿರ ದೇವ್ರ ಹಾಕೈತತ್ತ ಮಾಸ್ತರ್. ಅದು ಹಾದ್ಯಾಗ ಬಿದ್ದಂತ ಕಲ್ಲು ತಂದ್ರ ಅದನ್ನ ಪೂಜೆ ಮಾಡಿರ ದೇವ್ರ ಹಾಕೈತೆ ಅಂತ ಹೇಳ್ತಾಳ. ದೇವ್ರ ಹಾಕೈತೆ ಅಂದ್ರೆ ಹುಚ್ಚಿ ಅದು ಹಂಗ ಆಗಂಗಿಲ್ಲ, ಬರೇ ಕಲ್ಲು ತಂದ ದೇವ್ರ ಮಾಡಿರ ಅದನ್ನ ದೇವ್ರ ಹಾಕೈತೇನ? ದೇವ್ರ ಆಗಂಗಿಲ್ಲ ನೋಡುವ, ಅದನ್ನ ಪೂಜೆ ಮಾಡಬೇಕು ದಿನನಿತ್ಯ. ಅದನ್ನ ಪೂಜೆ ಮಾಡಿರ ಅದ ದೇವ್ರ ಹಾಕೈತಿ. ಮತ್ತ ಅದ್ರ ಕಲ್ಲು ತಂದ ಹಂಗ ಇಟ್ಟು ಎಲ್ಲಾರ ಹಂಗ ಇಟ್ಕೊಂಡು ಕುಂಡಲ ನೋಡುನು ನೀ ಹೆಚ್ಚಿಗೆ ಇದ್ರ ನೋಡು. ಕಲ್ಲು ತಂದ ಹಂಗ ಇಟ್ಕೊಂಡು ಕೂತ್ರ ಅದ ದೇವ್ರ ಆಗಂಗಿಲ್ಲ. ಅದನ್ನ ತಂದ ಅದಕ್ಕೊಂದು ನಾಮಕರಣ ಇಟ್ಟಾಗ, ನಾಮಕರಣ ಇಟ್ಟ ಅದನ್ನ ದಿನನಿತ್ಯ ಪೂಜೆ ಮಾಡಿದಾಗ ಆದ ದೇವ್ರ ಹಾಕೈತಿ. ಹೊರತಾಗಿ ಅದು ಹಿಂದಾಗಡೆ ಯಾವಾಗೂ ದೇವ್ರ ಆಗಂಗಿಲ್ಲ. ಕಲ್ಲು ತಂದು ಪೂಜೆ ಮಾಡ್ತಾನಂದ್ರೆ ಹಂಗೇನು ಆಗಂಗಿಲ್ಲ. ಅದು ಅದಕ್ಕೊಂದು ಏನತಿ ಹೆಸರು ಇಟ್ಟ ಅದಕ್ಕೊಂದು ಪೂಜೆ ಮಾಡಿದಾಗ ಅದು ದೇವ್ರ ಹಾಕೈತಿ ಮಾಸ್ತರ್. ಅನ್ಕೋತಾನ ದೇವ್ರ ಆಗಂಗಿಲ್ಲ. ಯಾವ ಬಾಡ್ಯಾನ ಮಗ ಹಡದಾನ ಅವರಿಗೆ ಹೇಳು ಅವರ ತಾಯಿ ತಂದೆ ಹೆಸರ? ಯಾಕಂದ್ರೆ ನಿಮ್ಮ ಪರಮಾತ್ಮಗ ತಾಯಿ ಯಾರದಾರ, ತಂದೆ ಯಾರದಾರ, ಬಂದು ಯಾರದಾರ, ಬಳಗ ಯಾರದಾರ ಅಂತ ಕೇಳ್ತಾಳ ತಮ್ಮ.
ಯಾಕಂದ್ರೆ ಪರಮಾತ್ಮ ಅಂದ್ರೆ ಎಂಥವದಾನು ಪರಮಾತ್ಮ ಅಂದ್ರೆ ನೋಡವಾಗ ಹಸುವಿಲ್ಲ ನೀರಡಿಕಿಲ್ಲ ಏನೇನಿಲ್ಲ ಹಸುವಿಲ್ಲ ನೀರಡಿಕಿಲ್ಲ ಹೌದಲ್ಲ ಹಸುವಿಲ್ಲ ನೀರಡಿಕಿಲ್ಲ ಮುಣಗತನಾದ್ರೆ ಮುಣಗಾವ ಅಲ್ಲ ಕೈಯಾಗಿ ಹಿಡಿದ್ರೆ ಸಿಗಾವ ಅಲ್ಲ ತಮ್ಮ ಅವ ಹೆಂಗದಾನಂದ್ರೆ ನನ್ನ ಪರಮಾತ್ಮ ಹೆಂಗದಾನಂದ್ರೆ ಮಾಸ್ತರ ಅನುತ್ರಣ ಕಾಷ್ಟದಲ್ಲಿ ತುಂಬಿ ತುಳಿ ಕೆಡುವಂತ ನನ್ನ ಪರಮಾತ್ಮಗ ಕುಂದು ಹಚ್ಚಿ ಮಾತಾಡಕತ್ತಾಳೆ ಇವತ್ತು ಮಾಸ್ತರ್ ಯಾಕಂದ್ರೆ ಪರಮಾತ್ಮಗ ತಾಯಿ ತಂದೆ ಕೇಳ್ತಾಳ ಮಾಸ್ತರ್ ಪರಮಾತ್ಮ ಹೆಂಗದಾನಂದ್ರೆ ಅವಾಗ ತಂದಿಲ್ಲ ತಾಯಿಲ್ಲ ಬಂದಿಲ್ಲ ಬಳಗಿಲ್ಲ ಹಸುವಿಲ್ಲ ತ್ರಸೆ ಇಲ್ಲ ನೀರಡಿಕಿಲ್ಲ ಏನೇನು ಇಲ್ಲ ಅವಾಗ ಅವಾಗ ತಮ್ಮ ಅವ ಅದಾನಂದ್ರ ಅದಾನ ಇಲ್ಲಂದ್ರೆ ಇಲ್ಲ ನೀ ಅದಾನಂದ್ರ ಅದಾನೋ ಇಲ್ಲಂದ್ರೆ ಇರಂಗಿಲ್ಲ ಅವ ಪರಮಾತ್ಮ ನೀನಾದ್ಯ ಅಂತೇಳಿ ದುಡ್ಕೊಂಡ್ರೆ ಅವ ಇರತಾನು ಅವ ಇಲ್ಲ ಅಂದ್ರೆ ಅವ ಇರಂಗಿಲ್ಲ ಹೌದಲ್ಲ ಪರಮಾತ್ಮ ಹೆಂಗ್ ಬಳಸ್ಕೋಬೇಕು ಅನ್ನೋದು ಭಕ್ತಿ ಇಟ್ಟ ನೀ ಹೆಂಗ ದುಡಿತಿ ನೋಡ ಹೆಂಗ ದುಡಿತಾನಂತ ನಿನಗೆ ಮೊದಲಾದ್ರೂ ಹೇಳೇನಿ ಈಗಾದ್ರೂ ಈಕೆಗೆ ಹೇಳ್ಬೇಕಾಗೈತೆ ತಮ್ಮ ಅವಾಗ ತಂದ್ಯಾರು ಬಳಗ್ಯಾರು ಮಕ್ಕಳು ಯಾರು ಎಲ್ಲ ಯಾರ್ಯಾರು ಅದಾರ ಅಂತ ಕೇಳಿ ಹೋಗ್ಯಾಳ ಮಾಸ್ತರ್ ಅವ ಹುಟ್ಟದ್ ಬೇಕಾದ್ರೆ ನೋಡು ಅವಾಗ ತಂದಿಲ್ಲ ತಾಯಿ ಇಲ್ಲ ಬಂದಿಲ್ಲ ಬಳಗಿಲ್ಲ ಜನನಿಲ್ಲ ಮರನಿಲ್ಲ ಹಸುವಿಲ್ಲ ತ್ರಸೆ ಇಲ್ಲ ಪರಮಾತ್ಮ ಬೇಕಾರ ನೋಡಿ ನಿನ್ನ ಹುಟ್ಟಿಸ್ಬೇಕಾದ್ರೆ ಹೆಂಗ ಹಂಗ ಹುಟ್ಟಿಸ್ಯಾನ ಏನೇನು ಮಾಡ್ಯಾನ ಯಾವ್ಯಾವ ಯುಗದಾಗ ಏನೇನು ಮಾಡ್ಯಾನ ಹೇಳುನು ತಮ್ಮ ಯಾಕಂದ್ರೆ ಈ ಕಲ್ಲು ಮಣ್ಣು ಜಗ ಹುಟ್ಟಿಸ್ಬೇಕಾದ್ರೆ ಸೂರ್ಯ ಚಂದ್ರನ ಎಲ್ಲರನ್ನು ಹುಟ್ಟಿಸ್ಬೇಕಾದ್ರೆ ಪರಮಾತ್ಮ ಹೆಂಗ ಹುಟ್ಟಿಸ್ಯಾನ ನೋಡುನು ಹೇಳುನು ತಮ್ಮ ಈಕೆಗೆ ಹುಚ್ಚಿಗೆ ತಿಳಿಯಂಗಿಲ್ಲ ಅದು ಏ ಸಭಾದಾಗ ಬಂದ ನೀನು ಹೆಣ್ಣಂತೀರಿ ಹುಡುಗಿ ನಿಂದ ನಿನಗ ತಿಳದಿಲ್ಲ ರೀತಿಯ ಮತ್ತೊಮ್ಮೆ ಕೇಳ ನಿಂದ ನಿನಗ ತಿಳದಿಲ್ಲ ರೀತಿಯ ಏ ನಿರಾಕಾರದಾಗ ಹೆಣ್ಣ ಎಲ್ಲಂತ ಮೂಲ ಸ್ತಂಭದಾಗ ಬರದಾತಿಯ ನಿರಾಕಾರದಾಗ ಹೆಣ್ಣ ಎಳಂತ ಮೂಲ ಸಂಬದಾಗ ಬರದ ಜಿಯ ಏ ಶಕ್ತಿ ಹೊಟ್ಟಿಲೆ ಶಿವ ಹುಟ್ಟನಂತೀಯ ಹುಡುಗಿ ಯಾವ ಗುರುವ ನಿನಗ ಕೊಟ್ಟ ಮತೀಯ ಮತ್ತೊಮ್ಮೆ ಕೇಳ ಯಾವ ಗುರುವ ನಿನಗ ಕೊಟ್ಟ ಮತೀಯ ಏ ಶಿವ ಹುಟ್ಟುವಾಗ ಹೊತ್ತು ಎಷ್ಟ ಏರುತ್ತ ಹೇಳಿ ಆಡಬೇಕ ಇದ್ರ ಗತಿಯ ಏ ಶಿವ ಹುಟ್ಟುವಾಗ ಹೊತ್ತು ಎಷ್ಟ ಏರುತ್ತ ಹೇಳಿ ಆಡಬೇಕ ಇದ್ರ ಗತಿಯ ಶಾಹೀರ ನಿನ್ನ ಕೇಳ್ತೀನ ನಿನ್ನ ಕೇಳ್ತೀನ ಶಿವ ಹುಟ್ಟ್ಯಾನ ಹೇಳ ಯಾವ ದೀನ ಜಯ ಜಯ ಪ್ರಸನ್ನ ಅದವನ ಹೆಸರೇನ ಅದವನ ಹೆಸರೇ ಬಾರ ನಿನ್ನ ಗುರುವೇನ ಜಯ ಜಯ ಬಾಣಿ ತಾನ ಮಾಡ್ದಕ್ಕೆ ಹೆಸರೇನ ಮಾಡ್ದಕ್ಕೆ ಹೆಸರೇನ ಕೊಬ್ಬರಿ ಕಾರ್ಯಕ ಸ್ವಾಮಾನ ಜಯ ಜಯ ಬರ ಕಾರ್ಯಕ ಸ್ವಾಮಾನ ಜಯ ಜಯ ಏ ಯಾತರ ಮ್ಯಾಲ ಕುಂತ ಹಾಲ ಕುಡಿಸ್ಯಾಳ ಹೇಳ ಏ ಯ
ಗೊಂಡ ಹಾಡ್ದಾಳ ಹೇಳಿ ಹಾಡಬೇಕ ಇದ್ರ ಜಡತಿ ಯಾಕಂದ್ರೆ ಮತ್ತೊಂದು ಮಾತೇನು ಕೇಳ್ತಾಳ್ರಿ, ಏನು ಕೇಳ್ತಾರ್ತಮ್ಮ? ಯಾಕಂದ್ರೆ ಗಂಡಿಗೆ 21 ವಯಸ್ಸ, ಹೆಣ್ಣಿಗೆ 18 ವಯಸ್ಸ ಆಯ್ತು ಮಾಸ್ತರ್. 18 ವಯಸ್ಸ ಇದ್ದದ ಖರೆ ಐತಿ, ಮತ್ತೆ ನೀ ಕಡಿಮೆ ಆದ್ರೆ ಹೆಚ್ಚು ಹೆಂಗ ಆಕತಿ? ಅದರ ಸಂಬಂಧ ಏನತ್ತ ಕೇಳ್ತಾಳ ಮಾಸ್ತರ? 21 ವಯಸ್ಸ ಆಕಿಗೆ ಹೋದಾವತ್ತ, 21 ವಯಸ್ಸ ನನಗೋದಾವತ್ತ. ಜೇರ ಕಡ್ತ ಎರಡು ಸವತುಕ ಆತಂದ್ರ ತಮ್ಮ ಮಳಕಾಲ ಪಟ್ಟಿ ಉಲ್ಟಾ ಬರ್ತಾವತ್ತ ನಮ್ಮ. ಮಳಕಾಲ ಪಟ್ಟಿ ಉಲ್ಟಾ ಬರ್ತಾವತ್ತ ಎರಡೂ ಸಮ ಆಗಬಾರದು ಅಂತ ಹೇಳ್ತಾಳ ಮಾಸ್ತರ್. ಆದ್ರೆ ನಿನಗೆ ಎಷ್ಟು ಮಂದಿನ ತೋರಿಸ್ಕೊಡ್ಲಿನ ವಿದ್ಯಾ? ಯಾಕಂದ್ರೆ ಹುಚ್ಚಿಗತ್ಲೆ ಹೇಳಬೇಡ, ಎರಡೂ ಸವತುಕ ಆದ್ರೆ ಅಲ್ಲಿ ನಡೆಯಂಗಿಲ್ಲ. ಮಳಕಾಲ ಪಟ್ಟಿ ತಿರುಗುತ್ತಾವು ಹನುಮಂತ ದೇವ್ರಿಗೆ ಹೋಗ್ಯಾವತ್ತ, ಎಷ್ಟೋ ಹಾಸಿಗೆ ಹಾಸಿಗೆ ಹನುಮಂತ ದೇವ್ರಿಗೆ ಹೋಗ್ಯಾವತ್ತ ಮಾಸ್ತರ್. ಅದನ್ನೇನು ಹೇಳಕ್ ಹೋಗ್ಬೇಡ, ಬರೇ 10 ವರ್ಷದವ ಏನು ಕೆಲಸ ಮಾಡ್ಯಾನ ಅನ್ನೋದು ನಿನಗೆ ಗೊತ್ತೈತೇನು? ಬರೇ 10 ವರ್ಷದವ ಇರ್ತಾನ, ಅವ 18 ವಯಸ್ಸು ಅಲ್ಲ, ನಿನ್ನ 40 ವಯಸ್ಸು ಇದ್ರು ಸಂಪೂರ್ಣ ಮಾಡ್ತಾನ ಅವ ತಮ್ಮ. ಏನು ಮಾಡ್ತಾನ? 40 ವಯಸ್ಸು ಇದ್ರು ಸಂಪೂರ್ಣ ಮಾಡ್ತಾನ, ಅವನಲ್ಲಿ ಅಷ್ಟು ಶಕ್ತಿ ಐತಿ. ಯಾಕಂದ್ರೆ ನೋಡು, ಹೆಣ್ಣಿಗೊಂದು ಗಂಡ ಆದ್ರೆ ಆತ ಮುಗಿತು ಮಾಸ್ತರ್. ಆದ್ರೆ ಈಕೆ ಹೇಳ್ತಾಳು 20-20 ವಯಸ್ಸು ಆತಂದ್ರೆ ನಡೆಯಂಗಿಲ್ಲ, ತಿರುಗ್ತಾವ ಮಳಕಾಲ ಪಟ್ಟು ಅಂತ ಹೇಳ್ತಾಳು. ಹಂಗೇನು ಆಗಾಕ ಬರಂಗಿಲ್ಲ, ಹುಚ್ಚಿಗತ್ಲೆ ಮಾತಾಡಕ್ ಹೋಗ್ಬೇಡ. ಯಾಕಂದ್ರೆ ಹುಚ್ಚಾಗ್ಬೇಡ, ಶಾಣಿ ಆಗಿ ಉಳಿ ಅಂತ ಹೇಳಿ ನಾನು ನಿನಗೆ. ಇದು ಅಲ್ಲದೆ ಮತ್ತೊಂದು ಮಾತು ಏನಂತ ಕೇಳ್ತಾಳ ಮಾಸ್ತರ್? ಯಾಕಂದ್ರೆ ನಾನು ಜೋಕುಮಾರನ ವಿಷಯ ಏನ ತೆಗೆದಿಲ್ಲ, ಯಾಕೆ ತೆಗೆದಿಲ್ಲ ಅನ್ನೋದು ನಿನಗೆ ಗೊತ್ತಾಗೈತಿನ ಅದು? ಯಾಕಂದ್ರೆ ನೋಡು, ಒಂದು 4 ಮಂದಿ ಹೆಣ್ಮಕ್ಕಳು ಕೂತಾರ ಇಲ್ಲಿ. ಕೂತಾರ ಅಂದ್ರೆ ಜೋಕುಮಾರನ ಸುದ್ದಿಗೆ ಹೋಗಬಾರ್ದ ಅಂತೇಳಿ ನಾ ಅಲ್ಲೇ ಮುಚ್ಚಿ ಹೋಗಿನಿ ಮಾಸ್ತರ್. ಅದನ್ನ ಈಕೇನತ್ತ ಬಂದಾಳು, ಏನು ಗಣಪತಿಗೆ ಜೋಕುಮಾರಗ ಮರಿ ಹಾಕ ಆಗಂಗಿಲ್ಲ ಅಂತ ಕೇಳಂತ್ಲಿ, ಗಣಪತಿಗೆ ಜೋಡ್ನಾನ ಇಲ್ಲ ಅಂತ ಹೇಳಿ ಹೋಗಿದಿ, ಮತ್ತೆ ಅವಾಗ ಇಬ್ಬರು ಮಂದಿ ಮಕ್ಕಳಾಗ್ಯಾರು ಯಾಕಾಗ್ಯಾರು ಅಂತ ಕೇಳ್ತಾಳ. ತಾನ ಸೃಷ್ಟಿಗೊಂದು ಹೇಳ್ಕೊತಾದ ತಮ್ಮ, ಈಗ ನಾ ಗಣಪತಿಗೆ ಜೋಡ್ನ ಇಲ್ಲತ್ತ ನಾ ಹೇಳಿರ ಹೋಗ್ಯಾನೆ, ನೀವು ಸಭದವ್ರ ಅದಿರಿ ಇಲ್ಲಿ ಎಲ್ಲರು. ಗಣಪತಿದ ವಿಷಯಕ್ಕೆ ತಮ್ಮ ನಾ ಹೋಗ್ಯನ ಕರೆ ಏನು ಕೇಳಿಲ್ಲ, ಗಣಪತಿದ ಜೋಕುಮಾರಗ ವಿಷಯ ಏನೋ ಹೋಗಿಲ್ಲ ನಾ, ಇದ್ರ ಬದ್ರ ಯಾಕೆ ಆಗಿಲ್ಲ ಅಂತ ಕೇಳಾಕೆ ಅದೆಲ್ಲ ಬರಾಬರಿ ಐತೆ ಕರೆ. ನಾ ವಿಷಯಕ್ಕೆ ನಾ ಹೋಗಿಲ್ಲ, ಯಾಕೆ ಹೋಗಿಲ್ಲ? ಜೋಕುಮಾರನ ಬಡ್ತಂದ್ರೆ ಬ್ಯಾರೆ ಐತಿ, ಈಕೆಗೆ ಅದು ಗೊತ್ತಿಲ್ಲ ಆಗೈತೆ ತಮ್ಮ. ವಿದ್ಯಾಗ ಹೊಳ್ಳಾಳಿ ಜೋಕುಮಾರನ ಸುದ್ದಿಗೆ ಹೊಂಟಾಳಿ ಈಕೆ, ಯಾಕೋ ಜೋಕುಮಾರನದು ಹೇಳಬೇಕಾಗೈತಿ ಈಕೆ. ಆದ್ರೆ ಜೋಕುಮಾರ್ ಅಂದ್ರೆ ಎಂತ ಅವದಾನ? ಜೋಕುಮಾರ್ ಅಂದ್ರೆ ಈ ಭೂಮಿ ತಲೆ ಮೇಲೆ ಅವನ್ ಯಾಕೆ ಹೆಸರು ಉಳಿದಿಲ್ಲ ತಮ್ಮ? ಯಾಕೆ ಉಳಿದಿಲ್ಲ ಅಂದ್ರ ಅವ ಏನ್ ಮಾಡ್ತಿದ್ದ ಅಂದ್ರೆ ತಮ್ಮ, ಬರೀ ಅವನ ಜೋಡ್ಲಾಲೆ ಜಾಲಿಕಾಯಿ ಬಿಡಿಸಿದ್ದ ಅವ ಜಾಲಿಕಾಯಿ ಎದರ್ಲೆ ಮಾತಾಡಬೇಡ, ಬರೇ ಜೋಡ್ನಾಲೆ ಜಾಲಿಕಾಯಿ ಬಿಡ್ತದ ಅಂತಾದಿದ್ದ ಅವ ಜೋಕುಮಾರ್ ಅಂದ್ರ ಅಟ್ಟ ಕೆಟ್ಟ ಇದ್ದ. ಈಕೆ ಏನ್ ಮಾಡಿಲ್ಲ ಅಂದ್ರೆ ತಮ್ಮ, ಈಕೆ ಮಶಿಬನಾಳು ಗುಳ್ಳ ಬಂದ ನೋಡ, ಈಕೆ ಏನು ಮಾಡಿದಳು ಒಂದಾನು ಒಂದು ಟೈಮ್ದಾಗ ಮಾಸ್ತರ್ ಬಚ್ಚಲದಾಗ ಜಳಕ ಕೂತಳು. ಜಳಕ ಕೂತಾಗ ಏನು ಮಾಡ್ತಾನ ಜೋಕುಮಾರ ಸುಮ್ಮ ಹಾದ ನಡೆದದ ಅವ್ನು ಹೋಗುವಂಗ ಹಾದ ನಡೆದದ. ಈಕೇನು ಮಾಡ್ತಾಳು ಗುಳ್ಳವು ಜಳಕ ಮಾಡಕ್ಕೆ ಹೈತದಳ, ಜಳಕ ಮಾಡಕ್ಕೆ ಹೈತದಳು. ಅವ್ನು ಜೋಕುಮಾರ ಹಂಗೆ ಹೋಗಬಾರ್ದು ಅಂತ ತಿಳ್ಕೊಂಡು ಏನು ಮಾಡ್ತಾನ ಮಾಸ್ತರ ತಮ್ಮ, ಬಚ್ಚಲ ಮೋರ್ಯಾಗ ಹಾಸಿ ಹಾವ ಬಿಟ್ಟು ಬಿಟ್ಟವ. ಯಾರ ಜೋಕುಮಾರ ಬಚ್ಚಲ ಮೂರ್ಯಾಗ ಆಶಿ ಹಾವ ಬಿಡಂತ ಈಕೇನಂತಾಳು ಗೊತ್ತೈತ ನಮ್ಮ ಮಶಿಬನಾಳ ಗುಳ್ಳವ್ ಅವ್ವ ಯವ್ವ ಹಾವು ಬತ್ತೋ ಯವ್ವ ಅಂದ್ಲೀಕ ತಮ್ಮ ಎಷ್ಟು ಕ್ಯಾಟ್ ಐತದ ಹಾವು ಆತಿ ಎತ್ಕೊಂಡ್ ಎದ್ದಾಗ ತಮ್ಮ ಏನಾತಲ್ಲಿ. ಅವಾಗ ಜೋಕುಮಾರ್ ಏನ್ ಮಾಡ್ತಾನಂದ್ರ ಮಾಸ್ತರ್, ಜೋಕುಮಾರ್ ಯಾವಾಗ ಹಿಂಗೆಲ್ಲ ಆಯ್ತಂದ ಮೇಲೆ ಊರಾಗಿನವರೆಲ್ಲ ಓಡಿ ಬಂದ್ರ ಆಕೆ ಸಪ್ಪಳ ಕೇಳಿ. ಯಾಕಂದ್ರೆ ಕೇಳ್ತಾರ ಗುಳ್ಳವನ ತಂಗಿ ಎಲ್ಲೈತೆ ಹಾವು ಅಂತ ಕೇಳ್ತಾರ ಅವ್ರ. ಇಲ್ಲಿ ಐತ್ ನೋಡಪ್ಪ ಹಾವು ಇತ್ತು ತೋರಿಸಲಾಕೆ ತೋರಿಸೋಗ್ಬಿಟ್ಟು ಏನಾತಾನೆ ಜೋಕುಮಾರ ಮೂರು ಮಂದಿ ಬಂದಾರ ಅಂದ ಮೇಲೆ ತಿನ್ ಏನಾರ ಮಾಡ್ತಾರ ಬಾರ್ ಬಾತ್ ಗದ್ಲ ಮಾಡ್ಕೊಂಡು ಏನ್ ಮಾಡ್ತಾನವ ತಮ್ಮ, ತನ್ನ ಬಾರ್ದಾನೆಲ್ಲ ನಡಕ ಸುತ್ಕೊಂಡು ಓಡಕ್ ಹತ್ತಿ ಬಿಟ್ಟವ. ಯಾರ ಜೋಕುಮಾರ್
ಓಡ್ಕೊತ ಹೋಗ್ಬಿಟ್ಟಿಗೆ ಅಲ್ಲಿ ಒಂದು ದಗದಾಕೈತಿ. ಏನಾಕೈತಿ ಅಂದ್ರೆ ತಮ್ಮ ಓಡ್ಕೋತ ಹಂಗ ಹೋಗುತ್ತಿದ್ದ ಬೆಂಡಿ ಗಿಡ ಹಾಯ್ತದು ಹೋಗು ಗುಟ್ಟಿಗೆ ಬೆಂಡಿ ಪಡ ಹಾಯ್ತ ಇಲ್ಲ ಮಾಸ್ತರ್ ಹಾದ್ಯಾಗ ಓಡ್ಕೋತ ಹೋಗು ಟೈಮದಾಗ ಬೆಂಡಿ ಪಡ ಹಾಯ್ತು. ಅದ ಪಡದಾಗ ಏನ್ ಮಾಡ್ತಾನೆ ಜೋಕುಮಾರಗ ತಾಳಕ್ಕಾಗ್ಲಿಲ್ಲ ತಾಳಕ್ಕಾಗ್ಲಿಲ್ಲ ಅದನ್ನ ಏನ್ ಮಾಡ್ತಾನಂದ್ರೆ ತಮ್ಮ ಅಲ್ಲೇ ಬಿಟ್ಟು ಬಿಟ್ಟ ಜೋಡ್ನ ಅದ್ ಬೆಂಡಿ ಪಡದಾಗ ಬಿಟ್ಟಾಗ ಅವನು ವೀರ್ಯಸ್ಕಲನ ಆತಲ್ಲಿ ಎಲ್ಲಿ ಬೆಂಡಿ ಪಡದಾಗ ಈಗ ಸದ್ದ ಇಲ್ಲಿ ಎಲ್ಲಿ ಹೋಟೆಲ್ದಾಗ ನೀನೆ ತಮ್ಮ ಚಂಚಾಳ ಏನು ಮಾಡಲಿಕ್ಕೆ ಹೋಟೆಲ ಕುಣ್ಣಾಕ್ ಹೋದಾಗ ಬೆಂಡಿಕಾಯಿ ಒಣಗಿ ಮಾಡಿದ್ರು ಅವ್ರ ತಮ್ಮ ಬೆಂಡಿಕಾಯಿ ಒಣಗಿ ಮಾಡಿದ್ರು ಈಗ ವಿದ್ಯಾ ಏನು ಮಾಡಲು ಅವ್ರಿನ ನೀಡು ತಳಾಕಿಲ್ಲ ಯಪ್ಪ ನಾ ಬೆಂಡಿಕಾಯಿ ಒಣಗಿ ಬ್ಯಾಡ ಅಂತ ಹೇಳ್ತಾಳ ಈಗ ಯಾಕ ಅಲ್ಲಿ ಜೋಕುಮಾರನ ದಿನಸ ಐತಿ ಅಲ್ಲಿ ಬೆಂಡಿಕಾಯಿಯಾಗ ಜೋಕುಮಾರನ ದಿನಸ ಐತಿ ಅದರ ಸಂಬಂಧ ಈಕೆ ಬ್ಯಾಡ ಅಂತ ಹೇಳ್ತಾಳ ತಮ್ಮ ಹಿಂಗೆಲ್ಲ ಆಗೈತಿ ಅವನ ಸುದ್ದಿಗೆ ಹೋಗ್ಬಾರತ್ತ ನಾ ಹೇಳ್ರು ಮಾತು ಅಲ್ಲೇ ಹೋಗ್ಕಾಳಿಗೆ ಹ್ಞೂ ಹೇಳ ತಮ್ಮ ಅದನ್ನೊಂದು ಹೇಳ್ತಾಳ ಯಾಕಂದ್ರೆ ಹೆಚ್ಚಿಗೆ ಆಗಿ ಹೋಗತ್ತದ ಹೇಳ ನಮಗೆ ಹೆಂಗಾಗಿ ಹೋಗಿ ಒಟ್ಟು ಹೆಚ್ಚಿಗೆ ಆಗಿ ಹೋಗು ಹೆಣ್ಣು ಗಂಡಿನ ಬಿಟ್ರೆ ಹೆಣ್ಣು ಹೆಚ್ಚಿಗೆ ಆಗಬೇಕು ಅಂತ ಕೇಳ ಯಾಕಂದ್ರೆ ನೋಡು ನಿನಗೊಂದು ಮಾತು ಹೇಳಬೇಕಾದ್ರೆ ಅವ್ರೇನ ಅಲ್ಲಿ ಸೀರೆ ಉಟ್ಟಿಲ್ಲ ಯಾಕಂದ್ರೆ ನಿನಗೊಂದು ಮಾತು ಕೇಳಬೇಕಾಗೈತಿ ವಿದ್ಯಾಶ್ರೀ ಏನು ಕೇಳೋಣ ಈಕಿನ ನಿನ್ನ ಹೆಣ್ಣು ಒಟ್ಟ ನನ್ನ ಗಂಡಿನ ತೇಕ ಬಂದಿರಬಾರದು ನನ್ನ ಗಂಡಿನಿಂದ ನನ್ನ ಕಾಪಾಡ್ರಿ ಅಂತ ಸಹಾಯ ಕೇಳಿರಬಾರದು ತಮ್ಮ ಈಕೇನು ಹೆಣ್ಣದಲ್ಲ ಇವರು ಪಾರ್ವತಿ ಗಂಡಿನ ಸಹಾಯ ಕೇಳಿರಬಾರದು ನೀನ ಕಾಪಾಡಪ್ಪ ಪರಮಾತ್ಮ ಆತ ಬೇಡಿರಬಾರದು ಹೌದಲ್ವ ದ್ರೌಪದಿ ಹೋಗಿ ಭೀಮಸೈನ್ಯ ಕೇಳಿರಬಾರದು ಮತ್ತ ಭಸ್ಮಾಸುರ ಬೆನ್ನು ಹಚ್ಚಿದಾಗ ಭಸ್ಮಾಸುರ ಬೆನ್ನು ಹಚ್ಚಿದಾಗ ಇವರು ಪಾರ್ವತಿನು ಕರೆದಾಳ ತಮ್ಮ ಅಲ್ಲಿ ಯಾರನ್ನ ಕರೆದಾಳು ವಿಷ್ಣು ದೇವ್ರನ್ನ ಕರೆಸ ಯಾಕ ನಿಮ್ಮ ಹೆಣ್ಮಕ್ಳನ್ನ ಕರಿಬೇಕಾಗಿತ್ತಲ್ಲ ನೀ ಹೆಚ್ಚಿಗೆ ಇದ್ದು ದೊಡ್ಡ ಅಕ್ಕಿದ್ದು ಎಲ್ಲಾರ್ಕಿದ್ರೆ ದೊಡ್ಡ ಅಕ್ಕಿದನ್ನೇ ಹೇಳೇದಿ ನನ್ನ ಹೆಣ್ಣಂದ್ರೆ ಹೆಚ್ಚಿಗೆ ಐತೆ ಅದ ಕೇಳಿದೆ ಕರೆ ಭಸ್ಮಾಸುರ ಪಾರ್ವತಿ ಬೆನ್ನು ಹಚ್ಚಿದಾಗ ಪಾರ್ವತಿ ಏನ್ ಮಾಡ್ತಾಳ ಮಾಸ್ತರ ಏನ್ ಮಾಡು ಪಾರ್ವತಿ ಭಸ್ಮಾಸುರ ಬೆನ್ನು ಹೈತಾನ ಅವನ ಕೈಯಾಗ ಶಕ್ರ ಏನನ್ನ ಸತ್ತು ಹೋಗ್ಕೊಂಡ ತಿಳ್ಕೊಂಡು ಓಡಾಕ್ ಹತ್ತಿ ಬಿಟ್ಟಳು ಈಕೆ ತಮ್ಮ ಓಡಾಕ್ ಹತ್ತಿದಾಗ ಭಸ್ಮಾಸುರ ಹೇಳ್ತಾನೆ ನೀ ನನಗೆ ಎಲ್ಲಿ ಓಡಿ ಹೋಗಿ ಹೋಗಿ ನಿನ್ನ ಇವತ್ತು ಬಿಡಾಂಗಿಲ್ಲ ಅಂತ ಹೇಳ್ತಾನ ಅವ ಭಸ್ಮಾಸುರ ಯಾಕಂದ್ರೆ ನೀ ನನಗ ಬೇಕು ನಿನ್ನ ಮೇಲೆ ನನ್ನ ಮನಸ್ಸಾಗೈತೆ ಅಂತ ಹೇಳ್ತಾನ ಅವ ಹೇಳಿದಾಗ ಈಕೇನು ಮಾಡ್ತಾಳ ಪಾರ್ವತಿ ಏನ್ ಮಾಡ್ರಪ್ಪ ತಮ್ಮ ಓಡಾಕ್ ಹತ್ತಿ ಬಿಟ್ಟಳು ಹಂಗ ಹೌ ಆರಿ ಓಡಿದಾಗ ನಾರದನ ಕರಿತಾಳ ನಾರದ ಮುನಿನ ಕರೆದು ನಾರದ ಮುನಿಗೆ ಹೇಳ್ತಾಳ ಹೋಗಿ ವಿಷ್ಣು ದೇವ್ರನ್ನ ಕರ್ಕೊಂಬರೋಗ್ರಿ ನನಗರ ಹಿಂಗ ಭಸ್ಮಾಸುರ ಬೆನ್ನು ಹೈತಾನ ಅಂತೇಳಿ ವಿಷ್ಣು ದೇವ್ರನ್ನ ಕರ್ಕೊಂಬರೋಗ ಅಂದಾಗ ತಮ್ಮ ಓಡುತ್ತ ಹೋಗಿ ನಾರದ ಹೋಗಿ ಕರ್ಕೊಂಡ್ ಬಂದ ವಿಷ್ಣು ದೇವ್ರನ್ನ ಕರ್ಕೊಂಡ್ ಬಂದಾಗ ತಮ್ಮ ವಿಷ್ಣು ದೇವ್ರ ಪಾರ್ವತಿನ ನಿಲ್ಲಿಸಿ ಕೇಳ್ತಾನೆ ಯಾಕೆ ಪಾರ್ವತಿ ಹಿಂಗ್ಯಾಕೆ ಓಡಾಡತ್ತಿದೆ ಹೌ ಹಾರಿ ನಿಲ್ಲು ಒಂದಿಟ್ಟ ಏನಾಗೈತೆ ತಗದ ನನ್ನ ಮುಂದೆ ಹೇಳತ್ ಹೇಳ್ತಾನ ಅವ ಪರಮಾತ್ಮ ಅವಾಗ ಈಕೇನತ್ ಹೇಳ್ತಾಳ ವಿಷ್ಣುನ ಮುಂದ ಏನ್ ಮಾಡ್ಲಿ ಭಸ್ಮಾಸುರ ನನ್ನ ಬೆನ್ನು ಹತ್ತಾನು ಇನ್ನು ಅವನ ಕೈಯಾಗ ಶಿಖರ ನಾ ಸುಟ್ಟು ಹೋಗ್ಕೊಂಡು ನಾ ಹೆಂಗ ಮಾಡ್ಲಿ ಅಂತ ಹೇಳ್ತಾಳ ಹೇಳಿದಾಗ ಅವಾಗ ವಿಷ್ಣು ದೇವ್ರು ಹೇಳ್ತಾನು ಸುಡ್ಬೇಕಾಗಿತ್ತ ನೀನ ಯಾಕಂದ್ರೆ ನೀ ಹೆಚ್ಚಿಗೆ ಇದ್ದಿ ದೊಡ್ಡಕ್ಕಿದ್ದ ಜಗದಾಗ ನೀರ ಹೋಗಿ ಹೇಳ್ಬೇಕಾಗಿತ್ತಲ್ಲ ಆಕೆಗೆ ಈಕೆ ಮಶೀಬ ನಾಳದಕ್ಕಿರ ಹೇಳ್ಬೇಕಲ್ಲ ನೀವು ಓಡಾಡಿ ಬೇಡ ಪಾರ್ವತಿ ಮುಂದೆ ನಿಲ್ಲ ಏನು ಮಾಡ್ತಾನೆ ಮಾಡ್ಲಿ ಅತ್ತ ನಿಲ್ಲಬೇಕಾಗಿತ್ತು ಆದ್ರೆ ನಿಲ್ಲುದಾಗ ಮಾಡ್ಲಿಲ್ಲ ತಮ್ಮ ಈಕೆ ಓಡಾಕ್ ಹತ್ತಿ ಬಿಟ್ಟಳು ಅವಾಗ ವಿಷ್ಣು ದೇವರು ಬಂದು ಹೇಳ್ತಾನು ಸಾಕು ಪಾರ್ವತಿ ಇನ್ನು ದನದಲ್ಲಿ ಇನ್ನು ಓಡಾಕ್ ಹೋಗ್ಬೇಡ ಇನ್ನು ಏನಾಗೈತೆ ನನಗೆ ಹೇಳತ್ ಹೇಳ್ತಾನ ಯಾಕಂದ್ರೆ ಇನ್ನು ಮೇಲತ್ ಭಸ್ಮಾಸುರ ಕೈಯಾಗ ನಾಶಿಕಿನ ಅಂದ್ರೆ ಸುಟ್ಕೊಂಡು ಹೋಗ್ಕಂಡ್ರಿ ಅಂತ ಹೇಳಿ ಪಾರ್ವತಿ ಏನಂತ ಹೇಳ್ತಾಳು ವಿಷ್ಣು ದೇವ್ರಿಗ ನೀವ ನನ್ನ ಕಾಪಾಡ್ರಿ ದೇವ್ರ ಅಂತ ಹೇಳ್ತಾಳ ಹೇಳಿದಾಗ ವಿಷ್ಣು ದೇವ್ರು ಹೇಳ್ತಾನು ನೀ ಯಾವಾಗ ನನಗ ಶರಣಾಗತಿ ಬಂದೈದೆ ಅಂದ್ರೆ ನಾನ್ ನಿನ್ನ ಕಾಪಾಡ್ತಾನಂತ ಹೇಳ್ತಾನ ವಿಷ್ಣು ದೇವ್ರು ಹೇಳಿದಾಗ ಅವಾಗ ಅವ ತರ ತೊಡ್ತಾನೆ ಈ ಕೇಳ್ತಾಳ ಪಿತ್ತಗಣ್ಣಿನ ಪೀರಿ ಅವ್ರು ಎಲ್ಲಾರು ಸೀರೆ ಉಟ್ಟಾರತ್ ಈ ಕೇಳ್ತಾಳ ಖರೆ ಶಾಂತಿ ಎಂಬ ಅವ್ರೇನಲ್ಲಿ ಸೀರೆ ಉಟ್ಟಿಲ್ಲ ಎಂತಾದ ಮಾಡಿ ಬಿಟ್ಟಾರು ಶಾಂತಿ ಎಂಬು ಎಳಿ ತಗದ ನಿರ್ಗುಣಂಬು ಮಗ್ಗ ಹೂಡಿ ನಿಧಾನಂಬು ಲಾರಿಗೆ ಜ್ಞಾನಂಬು ಅಂತ ಪುಕುಡಿ ಸುತ್ತಿ ನಿರ್ವೈಲ ಸ್ವರೂಪ ವಸ್ತು ಮಾಡಿ ಬಿಟ್ಟಾರ ಅವರು ತಾ ಮಾಡಿದ ಸೀರೆ ತಾ ಮಾಡಿದ ವಸ್ತು ತಾ ಮರತ ಈಕಿಗೆ ಕೊಟ್ಟ ಮೇಲೆ ಈಕೇನು ಮಾಡ್ತಾಳು ಕೆಡಿಸಿದ ನಿಮಗೆ ಹಂಗ ಸರ್ ಮೊದಲಾದ ನಿರಾಕಾರ ವಸ್ತು ಐತಿ ಅದಕ್ಕೆ ಬಣ್ಣ ಕೊಟ್ಟ ಮೇಲೆ ತ ಅವಾಗ ನೀ ಸೀರೆ ಆಗೈತಿ ಅದಾಗ ನೀ ಉಟ್ಕೊಂಡು ತಿರುಗಾಡತಿ ಮಶಿವನಾಳ ವಿದ್ಯಾ ಯಾಕಂದ್ರೆ ಸೀರೆ ಜೇಡ ಜಾಡಿಗಾಕು ನಿನಗ ಬರಂಗಿಲ್ಲ ಸೀರೆ ಸೀರೆ ನೇಯಾಕು ಬರಂಗಿಲ್ಲ ಸೀರೆ ನೇಯಾಕು ಈಕಿಗೆ ಬರಂಗಿಲ್ಲ ಸೀರೆ ನೇಯವ ಮತ್ತ ನಮ್ಮ ಜಾಡಗ ಅಲ್ಲಿ
ಹೌದು. ಜಾಡಗ ತಂದ ಪದ್ದೈಸಿರಿ ಈಕಿಗೆ ನೇದು ಕೊಟ್ಟಾಗ ತಮ್ಮ ಈಕೆ ಏನು ಮಾಡ್ತಾಳು? ಈಕೆ ಲಾಳೆ ಸುಟ್ಟದಟ್ಟ, ಲಾಳೆ ಸುಟ್ಟದಟ್ಟ ತಮ್ಮ. ಅಲ್ಲಿ ಕೂತ್ಕೊಂಡು ಅಂಥದಾಗ ಇನ್ನೊಂದು ತಿನ್ನಿ ದೊಡ್ಡ ಕೆಗಾಕ ಬರಂಗಿಲ್ಲ, ಬರಂಗಿಲ್ಲ. ಅವಾಗ ವಿಷ್ಣು ದೇವರ ಅವತಾರ ತೊಡ್ತಾನೆ. ಏನು ಮಾಡ್ರು ಪರಮಾತ್ಮ ವಸ್ತು ಅವತಾರ ತೊಟ್ಟ ಅಲ್ಲಿ ನೆತ್ತಾಗ ಭಸ್ಮಾಸುರಗೆ ಹೇಳ್ತಾನೆ. ಏನಂತ? ಯಾಕೆ ಭಸ್ಮಾಸುರ ಹಿಂಗ್ಯಾಕೆ ಓಡಾಕೈತಿ, ಏನಾಗೈತಿ ನನ್ನ ಮುಂದೆ ಹೇಳತ್ ಹೇಳಿದಾಗ. ನೀ ನನಗೆ ಬೇಕ, ನೀ ನನಗೆ ಬೇಕತ್ ಹೇಳ್ತಾನೆ. ಯಾಕಂದ್ರೆ ಪಾರ್ವತಿ ರೂಪ ತೊಟ್ಟ ನೆತ್ತಾಗ ಅವಾಗ ನೀ ನನಗೆ ಬೇಕತ್ ಹೇಳ್ತಾಗ ಯಾರು ಹೇಳ್ತಾರೆ? ತಮ್ಮ ವಿಷ್ಣು ದೇವರು ಹೇಳ್ತಾನೆ. ಯಾಕಂದ್ರೆ ನಾ ಹೇಳಿದಂಗೆ ನೀ ಕೇಳ್ತಾನಂದ್ರೆ ನಾ ನೀ ಹೇಳಿದಂಗೆ ಎಲ್ಲ ಮಾಡ್ತಾನ ಅಂತ ಹೇಳಿದವ. ಹೇಳಿದಾಗ ಭಸ್ಮಾಸುರ ಏನು ಹೇಳ್ತಾನು? ಏನು ಹೇಳ್ರು? ನೀ ನನಗೆ ಸಿಗ್ತೀಯ ಅಂದ್ರೆ ನೀ ಏನು ಹೇಳ್ತೀನಿ ನೋಡ, ಅದನ್ನ ಎಲ್ಲ ಕೇಳ್ತಾನ ಅಂತ ಹೇಳಿದವು ಭಸ್ಮಾಸುರ. ಹೌದು. ಅವಾಗ ವಿಷ್ಣು ದೇವರ ಕಾನ ಕಾನ ಉತ್ತಯ್ಯ ಚಾಲೂ ಮಾಡಿದ. ಇಲ್ಲಿಗೆ ಬತ್ತೋ ಸಂಗಯ್ಯ, ಇಲ್ಲಿಗೆ ಬತ್ತೋ ಸಂಗಯ್ಯ ಅಂತ ಹೇಳಿ ಕಾನ ಕಾನ ಉತ್ತಯ್ಯ ಇಲ್ಲಿಗೆ ಬತ್ತೋ ಸಂಗಯ್ಯ ಅನ್ನುವಂಗ ಅವನು ಭಸ್ಮಾಸುರ ಇವ್ ಹೇಳಿದಂಗ ಮಾಡ್ತಿದ್ದ. ವಿಷ್ಣು ದೇವರು ಯಾವಾಗ ಹೋಗಿ ತನ್ನ ತಲೆ ಮೇಲೆ ಕೈ ಇಟ್ಟುಕೊಂಡ, ಭಸ್ಮಾಸುರ ಹೋಗಿ ಅವನ ತಲೆ ಮೇಲೆ ಕೈ ಇಟ್ಟುಕೊಂಡ, ತಮ್ಮ ಅವನ ತಲೆ ಮೇಲೆ ಅವ ಕೈ ಇಟ್ಕೊಂಡ, ಭಸ್ಮಾಸುರ ತಲೆ ಮೇಲೆ ಕೈ ಇಟ್ಕೊಂಡು ಸುಟ್ಟುಕೊಂಡು ಹೋಗ್ಯಾನ. ಅಲ್ಲಿ ನಿಮ್ಮ ಒಂದಿನ ಕಾರಣ ಐತೇನ? ಅಲ್ಲಿ ಇಲ್ಲ. ಕೃಷ್ಣ ಪರಮಾತ್ಮ ಕಾಣ ಕಾಣ ಮುತ್ತಯ್ಯ ಚಾಲು ಮಾಡಿದ. ಅವಾಗ ಮಾಡಿದಾಗ ಇದೆಲ್ಲ ಶುದ್ಧ ಆಗೈತಿ, ಈಕೆ ಬಂದಾಳ. ತಮ್ಮ ನಿಮ್ಮವ್ರೆಲ್ಲ ಶಿರಿ ಊಟಾರು, ಇವ್ರದೇನು ಹೇಳ್ತಿ ದೊಡ್ಡಸ್ತಾನ ಅಂತ ಹೇಳ್ತಾಳ. ಕರೆ ಭೀಮಸೈ ಶಿರಿ ಶಿರಿ ಊಟ ಅಂತ ಹೇಳ್ತಾಳ. ಭೀಮಸೈನ ಊಟ ಅಂತ ಈಗ ಹೇಳ್ತಾಳ. ಕರೆ ಅವನ ಅಲ್ಲಿ ಶಿರಿ ಊಟಿಲ್ಲ. ಇಲ್ಲ. ಯಾಕಂದ್ರೆ ಕೀಚಕನು ಹೋದ ಭೀಮಸೈನ್ ಮಾಡ್ಬೇಕಾದ್ರೆ ಏನಾಗಿತ್ತ ಅಲ್ಲಿ ವಿರಾಟ್ ರಾಜನ ಮನ್ಯಾಗ? ಏನ್ ಮಾಡ್ರು ವಿರಾಟ್ ರಾಜನ ಮನ್ಯಾಗ ನೋಡು, 12 ವರ್ಷ ಅವ್ರಿಗೆ ವನವಾಸ ಆದ ಟೈಮ್ದಾಗ. ಇನ್ನು 1 ವರ್ಷ ಅಜ್ಞಾತವಾಸ ಉಳಿದಿತ್ತು. ಉಳ್ದಾಗ 5 ಮಂದಿ 6 ಮಂದಿ ಕೂಡಿ ವಿರಾಟ್ ರಾಜನ ಆಸ್ಥಾನದಾಗ ಹೋದಾಗ ತಮ್ಮ ರೂಪ ಬದಲು ಮಾಡಿ ವೇಷಧಾರಿ ಮಾಡ್ಕೊಂಡ ಅಲ್ಲಿ ಉಳ್ದಾಗ ಈಕೆ ಶೈಲೇಂದ್ರಿ ಆಗಿದೆ. ಯಾರ? ದ್ರೌಪದಿ. ಶೈಲೇಂದ್ರಿ ಆದಾಗ ಏನು ಮಾಡ್ತಾನ ಅವ ತಮ್ಮ ಕೀಚಕ? ವಿರಾಟ್ ರಾಜನ ಮಗಳಿಗೆ ನತ್ತನ ಕನಸಾಕಿ ಕೀಚಕ ಏನು ಮಾಡ್ತಾನಂದ್ರೆ ಈಕೆ ಮ್ಯಾಲ ಶೈಲೇಂದ್ರಿ ಮ್ಯಾಲ ಮನಸ್ಸು ಮಾಡಿದ್ದವ. ಯಾಕಂದ್ರೆ ಮದುವೆ ಆಗ್ಬೇಕಾದ್ರೆ ಈಕೆನ ಆಗ್ಬೇಕು, ಎಷ್ಟು ಚಂದದಾಡಿಕೆ ಅಂತ ಹೇಳಿ ಈಕೆ ಆಶೆಕ ಮರುಳಾಗಿದ್ದವ ಮಾಸ್ತರ್. ಕೀಚಕ ಮರಣ ಆದಾಗ ಅವ ವಿಚಾರ ಮಾಡ್ತಾನ. ಏನಂತ ಶೈಲೇಂದ್ರಿ ಹೇಳ್ತಾನೆ? ಏನಂತ ಹೇಳ್ತಾನು? ಇವತ್ ನೀ ಎಟ್ಟೋತಿದ್ರು ನನ್ನ ಮನಸ್ಸಕ್ಕೆ ನೀ ಬರ್ಬೇಕಂತ ಹೇಳ್ತಾನೆ. ಹೇಳಿದಾಗ ತಮ್ಮ ಈಕೇನು ಮಾಡ್ತಾಳ? ದ್ರೌಪದಿ ಹೋಗಿ ಭೀಮನ ಸೈನ ಮುಂದೆ ಹೇಳ್ತಾಳೆ, ಇವತ್ತು ಎಟೋತಿದ್ರು ಕೀಚಕ ನನ್ನ ಮನ್ಸಕ್ಕೆ ಬಾ ಅಂತ ಹೇಳ್ಯಾನ್ರಿ, ನನ್ನ ಪತಿ ವರ್ತ ಹಾನಿಯಾಗುದು ಬಂದೈತಿ ಇವತ್ತು. ಇನ್ನು ಹೆಂಗೆ ಮಾಡ್ತೀರಿ ಮಾಡ್ರಿ ಪರಮಾತ್ಮ ಅಂತ ಹೇಳಿ ಯಾಕೆ ಅವನ ಮುಂದೆ ನೆತ್ತಾಗ. ಅವಾಗ ಭೀಮಸೈನ್ ತೇಕ್ ಹೋಗಿ ಈಕ ನಮಸ್ಕಾರ ಮಾಡಿ ಕೇಳಿದಾಗ ಅವಾಗ ಭೀಮಸೈನ್ ಹೇಳ್ತಾನ, ತಮ್ಮ ಯಾಕಂದ್ರೆ ನೀ ಯಾವಾಗ ಹಿಂಗೆಲ್ಲ ಆಗೈತಂದ್ರೆ ನಿನ್ನ ಮೇಲೆ ಮನಸ್ಸು ಮಾಡ್ಯಾನಂದ್ರೆ ಆ ಮಗನ ಸಾವು ಬಂದೈತೆ ಅಂತ ಹೇಳ್ತಾನ ಅವ ಭೀಮಸೈನ್. ಹೇಳಿ ಏನು ಮಾಡ್ತಾನೋ, ನೀ ಹೋಗುವಂಗ ಮುಂದೆ ನಡಿ, ನೀ ಮುಂದೆ ಹೋಗಿ ನಿಲ್ಲುತ್ರೊಳಗೆ ನಾನು ಬರ್ತಾನ ಅಲ್ಲೇ ಅಂತ ಹೇಳಿದ ಅವ ಭೀಮ ಮಾಸ್ತರ್. ಭೀಮಸೈನ್ ಹೇಳಿದಾಗ ದ್ರೌಪದಿ ಮುಂದಾಗಿ ಹೋದಳು, ಹೋಗಿ ಆಕೆ ಕೈ ಹಿಡಿದ್ರೊಳಗೆ ಭೀಮಸೈನ್ ಏನಾತಲ್ಲಿ ಏನು ಮಾಡ್ರ ಭೀಮಸೈನ್ ಹೋಗಿ ತಮ್ಮ ಅವನ ಜೋಡಿ ಯುದ್ಧಾಗಿ ಕೀಚಕನ ವಧ ಮಾಡ್ಯಾನ. ಅಲ್ಲಿ ವಧ ಮಾಡ್ಯಾನ. ಅಲ್ಲೇನ ನಿಮ್ಮ ಒಂದೇನ ಕೂಣ ಹೋಯ್ತಾನೆ? ಹಂಗೆ ಹೋಗಿ ಸಿಗಬೇಕಾಗಿದ್ದೀನಾ? ಹಂಗೆ ಹೋಗಿ ಸಿಗಬೇಕಾಗಿತ್ತಲ್ಲ, ನೀ ಏನು ಮಾಡ್ತಿ ಮಾಡ್ತೇಳಿ. ದ್ರೌಪದಿ ಆಟ ದೊಡ್ಡಕ್ಕಿದ್ರ ಆಟ ಹೆಚ್ಚಿನಕ್ಕಿದ್ರೆ ನಿನ್ನ ಗೀಚ್ ಹೋಗಿದ್ದ. ದ್ರೌಪದಿ ಹೋಗಿ ಆಕೆ ಮುಂದೆ ನಿಲ್ಲಬೇಕಾಗಿತ್ತು, ಕೀಚಕನ ಮುಂದೆ ಏನು ಮಾಡ್ತಿ ಮಾಡತ್ತೇಳಿ ಉಷಿ ನಿಲ್ಲಬೇಕಾಗಿತ್ತಲ್ಲ ಮಾಸ್ತರ್. ಆದ್ರೆ ಹಂಗೆ ನಿಲ್ಲಕ ಬರಲಿಲ್ಲ. ಭೀಮಸೈನ್ ತೇಕ ಹೋಗಿ ಕೇಳಿದಾಗ ಭೀಮಸೈನ್ ಬಂದು ಈಕಿನ ವಧ ಮಾಡಬೇಕಾಗಿತ್ತು ಮಾಸ್ತರ್. ಹೌದಲ್ಲ, ಯಾಕಂದ್ರೆ ಇನ್ನೊಂದು ಮಾತು ಏನು ಕೇಳ್ತಾಳೋ, ನಿಮ್ಮ ಕೃಷ್ಣ ಪರಮಾತ್ಮ ಉಡ್ಬೇಕಾದ್ರೂ ಇದರ ಸಂಬಂಧ ಉಟ್ಟಾನೋ ಅಂತ ಕೇಳ್ತಾಳು. ಮತ್ತೆ ನೀವು ಹೆಚ್ಚಿನ ನನಗೆ ಹೇಳ್ತಾಳು, ಆದ್ರೆ ನನ್ನ ಕೃಷ್ಣ ಪರಮಾತ್ಮ ಅವತಾರ ತೊಟ್ಟು ಬರಬೇಕಾದ್ರೆ ಸತ್ಯಭಾಮಿ ಕೈಯಾಗ ಸಮಂತಕ ಮಣಿ ಕೊಟ್ಟಿದ ಮಾಸ್ತರ್. ಸತ್ಯಭಾಮಿ ಸಮಂತಕ ಮಣಿ ಓದಿಟ್ಕೊಂಡು ಕೂತಳು. ಪರಮಾತ್ಮ ಹೇಳ್ತಾನೆ, ಏನಂತ ಸತ್ಯಭಾಮಿ ನೀ ಹೆಂಗ ಮಾಡ್ತಿ ಮಾಡಕರೆ ಈ ಸಮಂತಕ ಮಣಿ ನಾ ಓದತ್ತಿರ್ತನ ಅಂತ ಹೇಳ್ತಾನ ಕೃಷ್ಣ ಪರಮಾತ್ಮ. ಅವಾಗ ಏನಂತ ಹೇಳ್ತಾಳಿಕೆ? ಏನು ಹೇಳ್ರಿ ನೋಡೋಣ್ರಿ ಸ್ವಾಮಿ ಹೆಂಗ ಹೋಯ್ತು ವೈರ ಅಂತ ಹೇಳಿ ಏನು ಮಾಡ್ತಾಳೆ ಈಕೆ? ಶಕ್ತಿ ಪೂಜೆ ಹಾಕೊಂಡು ಕೂತು ಬಿಟ್ಟಳೆ ಈಕೆ ತಮ್ಮ. ಹೌದು, ಶಕ್ತಿಯ ಪೂಜೆ ಹಾಕೊಂಡು ಕೂತಾಗ ಪರಮಾತ್ಮ ವಿಚಾರ ಮಾಡ್ತಾನೆ. ಏನಂತ ಶಕ್ತಿ ಪೂಜೆ ಹಾಕೊಂಡು ಕೂತಾಳು, ಗಂಡು ಸಂಭವ ಅಂತ ಅಲ್ಲಿ ಹೋಗಬಾರ್ದಾಗೈತಿ, ಇನ್ನು ಏನು ಮಾಡಬೇಕು ನಾ ಅಥವಾ ವಿಚಾರ ಮಾಡ್ಕೊಂಡು ತಮ್ಮ ಅಲ್ಲಿ ನಿರಾಕಾರ ವಸ್ತು ಉಟ್ಕೊಂಡು ಹೋಗ್ಯಾನ. ಅಲ್ಲಿ ನಿರಾಕಾರ ವಸ್ತು ಉಟ್ಕೊಂಡು ಏನು ಮಾಡ್ಯಾನ, ಬ್ರಹ್ಮಾಂಡ ಎಂಬ ಬುಟ್ಟಿ ತಲೆ ಮೇಲೆ ಇಟ್ಕೊಂಡು ಒಂದು ಕೂಸಿನ ಬಗಲಾಗ ಹಿಡ್ಕೊಂಡ, ಬಗಲಾಗ ಒಂದು ಕೂಸಿನ ಹಿಡ್ಕೊಂಡು ತಮ್ಮ
ಮನಂತ ಮನರಂಜನ ಬಾಲ ಜೋ ಜೋ ಅಂತೇಳಿ ಹಾಡ್ಕೋತ ಬರ್ತಿದ್ದ. ಮನಮೋಹನ ಮನಂತ ಮನರಂಜನ ಮನರಂಜನ ಬಾಲ ಜೋ ಜೋ ಅನ್ಕೋತ ಬರೋ ಟೈಮ್ದಾಗ ಈಕೆ ಸತ್ಯಭಾಮಿ ಏನ್ ಮಾಡ್ತಾಳು, ಏನ್ ಮಾಡಿ ಸತ್ಯಭಾಮಿ ದೂತಿಗೆ ಹೇಳ್ತಾಳ, ತಮ್ಮ ಮಾಸ್ತರ್ ಒಂದಿಟ್ಟ ದನಿಗೆ ಮಾಡಬೇಡ್ರಿಪ್ಪ. ಏನ್ ಹೇಳ್ತಾರು? ಹೋ ಬೆಳಕ್ ಆಗ್ಲಾಕ್ ಬಂದತ್ರಿ, ಇನ್ನೊಂದ್ ಇಟ್ಟ ಇನ್ನೊಂದ್ ತುಸ ಹೋಯ್ತ್ರಿ, ಬಾಳ ಇಲ್ರಿ ಅದ್ರ ಸಂಬಂಧ. ಯಾಕಂದ್ರೆ ಏನ್ ಹೇಳ್ಬೇಕಾಗಿತ್ತು ಮಾಸ್ತರ, ಏನ್ ಹೇಳ್ಬೇಕಾಯ್ತು? ಅವಾಗ ಬ್ರಹ್ಮಾಂಡ ಎಂಬ ಬಿಟ್ಟು ತಲೆ ಮೇಲೆ ಇಟ್ಟುಕೊಂಡ ಪರಮಾತ್ಮ ಬರು ಟೈಮದಾಗ ಸತ್ಯವಾಮಿ ಹೇಳ್ತಾಳ, ದೂತಿಗೆ ಹೇಳ್ತಾಳು, ಅಲ್ಲಿ ಕೊರವಂಜ ಹೋಗುವಂಕ ಅಂತಾಳು. ಆಕಿನ ಕರ್ಕೊಂಡ್ ಬರೋ ಮನಿಗೆ ಅಂತ ಹೇಳಿದ್ವಿ ತಮ್ಮ. ಸತ್ಯವಾಮಿ ದೂತಿ ಮುಂದೆ ಹೇಳಿದಾಗ ದೂತಿ ಹೋಗಿ ಅಲ್ಲಿ ಕೊರವಂಜ ಮುಂದೆ ನಿಂತ ಕೇಳ್ತಾನೆ, ಏ ಕೊರವಂಜಿ ನಮ್ಮ ತಾಯಿ ಕರಿಯಾಕತ್ತಾಳ ಬಾ ಅಲ್ಲಿ ಹೋಗುನು ನಮ್ಮ ಮನ್ಸಕತ್ತೆ ಹೇಳಿದಾಗ, ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನು, ನಾ ಬರೋದ ಅದ್ರ ಸಂಬಂಧ ಬಂದ ನೀನು ನಡಿ ದೂತಿ ಅಂತ ಹೇಳ್ತಿದ್ದವ. ಅವಾಗ ಏನಂತ ಹೇಳ್ತಾನು, ಹಾದಿ ಕೂಡಿ ಬರ್ತಿದ್ದ ತಮ್ಮ ಮಾಸ್ತರ್, ಹಾದಿ ಕೂಡಿ ಬರ್ತಿದ್ದ ಬರೋ ಟೈಮ್ದಾಗ ಏನಾತು ಕೂಸಳಾಕ್ ಹೈತಿ ಬಿಡ್ತಲ್ಲಿ, ಕೂಸಳಾಕ್ ಹೈತಿದಾಗ ದೂತಿ ಕೇಳ್ತಾನೆ, ಏನಂತ ಏ ಕೊರವಂಜಿ ಅಲ್ಲಿ ಕೂಸಳಾತೈತ್ಲಿ, ಅದಕ್ಕೆ ಮಲಿಯರ ಕುಡಿಸಿ ಎಟ್ಟಳಾತೈತಿ ಅದು ಕೂಸ ಅಂತ ಹೇಳಿದಾಗ ಪರಮಾತ್ಮ ಹೇಳ್ತಾನ ದೂತಿಗೆ, ಏ ದೂತೆ ಎಂದ ಹುಟ್ಟೈತಿ ಹುಟ್ಟೈತಿ ನನ್ನ ಕಂದ ಇನ್ನತನ ಕೂಸ ಮಲಿ ಕುಡುದಿಲ್ಲ ಅಂತ ಹೇಳ್ತಾನ ಪರಮಾತ್ಮ. ಯಾಕಂದ್ರೆ ಮಶಿಬಣಾಳ ವಿದ್ಯಾ ನೀ ಹಡದ ಮೂರು ದಿವಸ ಹೊರಶಿಲ ಮೇಲೆ ಬಿದ್ದಿರತಿ, ಹಡದ ಬಿಟ್ಟ ಮಲಿ ಕುಡ್ಸಾಕ ನಿನಗೆ ಬರಂಗಿಲ್ಲ ಕೂಸಿಗೆ. ಯಾಕಂದ್ರೆ ಪರಮಾತ್ಮ ಅಲ್ಲಿ ಹೆಬ್ಬಳಿನಲ್ಲಿ ಅಮೃತ ಇಟ್ಟಾನು, ಅದಕ್ಕೆ ಹುಟ್ಟಿದ ಬಿಟ್ಟನ ಕೂಸಿ ಏನ್ ಮಾಡ್ತೈತಿ ಮಾಸ್ತರ, ಹೆಬ್ಬಳ ಚೀಪ್ ತಿರ್ತೈತಿ ಅದು ಹುಟ್ಟಿ ಏನು ಹುಟ್ಟಿ ಹೊರಗೆ ಬತ್ತಂದ್ರೆ ತಮ್ಮ ಹೆಬ್ಬಳ ಬಳ ಹಿಡ್ದಿರ್ತೈತಿ ಬಾಯಾಗ. ಯಾಕಂದ್ರೆ ಪರಮಾತ್ಮ ಅಲ್ಲಿ ಹೆಬ್ಬಳಲ್ಲಿ ಅಮೃತ ಇಟ್ಟಾನು, ಅದಕ್ಕೆ ದೂತಿಗೆ ಹೇಳ್ತಾನ ಕೃಷ್ಣ ಪರಮಾತ್ಮ ಎಂದು ಹುಟ್ಟ ನನ್ನ ಕಾಂದ ಮಲಿ ಕುಡುದಿಲ್ಲ, ಬರೇ ಅಮೃತ ಕುಡಿದು ಜೋಪಾನ ಆಗೈತೆ ನನ್ನ ಕಾಂದ ಅಂತ ಹೇಳ್ತಾನು. ಅಡ್ಡ ಹೇಳಿದ್ರು ತಮ್ಮ ಈಕೆಗೆ ತಿಳಿಲಿಲ್ಲ, ದೂತಿಗೆ ತಿಳಿಲಿಲ್ಲ ಅದ ಮಾತ. ಏ ಕೊರವಿ ಇಲ್ಲಿಗೆ ಬರ್ಬೇಕಾದ್ರೆ ಹೆಂಗ ಬಂದಿ, ಹೆಂಗ ಬಂದೆ ದೂತಿ ಅಂತ ದೂತಿ ಕೇಳ್ತಾನ ಕೊರವಂಜಿಗೆ ನೀ ಬರ್ಬೇಕಾದ್ರೆ ಹೆಂಗ ಬಂದಿ ಇಲ್ಲಿ ಅಂತ ಕೇಳಿದಾಗ ಕೊರವಂಜಿ ಹೇಳ್ತಾನ, ಏನಂತ ಯುಗ ಯುಗಗಳ ಮ್ಯಾಲ ಕುಂತ ಇಲ್ಲಿಗೆ ನಾ ಬಂದಿ ದೂತಿ ಅಂತ ಹೇಳ್ತಾನ. ಅವಾಗ ಸತ್ಯವಾಗಿ ಏನಂದ್ರ ಯುಗ ಯುಗಗಳ ಮ್ಯಾಲ ಇಲ್ಲಿಗೆ ಕುಂತ ನಾ ಬಂದನೆ ತಂದ್ರು ದೂತಿಗೆ ತಿಳಿಲಿಲ್ಲ, ಮ್ಯಾಲೆ ಕುಂತ ನಾ ಇಲ್ಲಿಗೆ ಬಂದನೆ ನನ್ನ ಸತ್ಯವಾಮಿಗೆ ಮಾತ್ರ ಹೊಳೆದಿತ್ತ ಅಲ್ಲಿ ಇವ ಕೃಷ್ಣ ಪರಮಾತ್ಮ ಅದಾನ ಅಂತ ಹೇಳಿ. ಏ ದೂತಿ ಅಂತ ಅವಾಗ ಏನ್ ಮಾಡ್ತಾಳು ದೂತಿ ಹೋಗಿನ ಬಾಗಿಲದಾಗ ಹೋಗಿ ಕಾಲು ಇಡ್ತಿರ್ಕಿಲ್ಲ ಸತ್ಯವಾಮಿ ಏನಂತಾಳ ಮಾಸ್ತರ, ಏ ದೂತೆ ಯಾಕೋ ಈ ಕೊರವಂಜಿ ಮ್ಯಾಲೆ ನಂದು ಮನಸ್ಸಾಗೈತೆ ಅಂದ್ಬಿಟ್ಟಳು ತಮ್ಮ. ಅವಾಗ ದೂತ ಏನತ್ತು, ಯಾಕ ನಿನ್ನಂತೆ ಹೋಗುಣು, ಅವ ಶೀರಿಯರ ಹುಟ್ಟು ಬಂದಿದ್ ಕೈಯಾಗ ಕೂಸನಾರ ತಗೊಂಡು ಬಂದಿದ್ ಬ್ರಹ್ಮಾಂಡ ಬುಟ್ಟಿಯರ ತಲೆ ಮ್ಯಾಲೆ ಇಟ್ಕೊಂಡು ಬಂದಿದ್, ಆದ್ರೆ ಅಲ್ಲಿ ನಿಮ್ಮ ಪಾರ್ವತಿ ಏನು ನೋಡಿ ಮನಸ್ಸು ಮಾಡ್ಯಾಳು, ನಿಮ್ಮ ಸತ್ಯಭಾಮಿ ಏನು ನೋಡಿ ಮನಸ್ಸು ಮಾಡ್ಯಾಳು, ಏನು ನೋಡಿ ಮನಸ್ಸು ಮಾಡ್ಯಾಳು ಅವನು ಏನು ನೋಡಿ ಕಂಡು ಮನಸ್ಸು ಮಾಡಿದಿ, ಏನು ಮನಸ್ಸು ಮಾಡಿದಿ ನೀ ಹೆಂಗ ಹೆಚ್ಚಿನಕ್ಕೆ ಹಾಕಿ ಮತ್ತೇನು ಕೇಳ್ತಾಳು, ಮತ್ತೇನು ಕೇಳಂಗಿಲ್ಲ ಮಾಸ್ತರ್ ಮತ್ತೆ ಮುಂದೆ ನೋಡುನು. ಅತಿ ಪ್ರೇಮ ನಿಮ್ಮ ಪರಮಾತ್ಮ ಯಾರ ಮೇಲೆ, ಅತಿ ಪ್ರೇಮ ನಿಮ್ಮ ಪರಮಾತ್ಮ ಇರ್ಬೇಕಾದ್ರೆ ಯಾರ ಮೇಲೆ ಅದ ಅನ್ನೋ ಅಂತ ಕೇಳ್ಯಾಳ ಮಾಸ್ತರ್. ಅತಿ ಪ್ರೇಮ ನಿಮ್ಮ ಪರಮಾತ್ಮ ಯಾರ ಮೇಲೆ ಅದಾನಂದ್ರ ಯಾರ ಮೇಲೆ ಅದನು, ಯಾಕಂದ್ರೆ ಇವರಿಗೆ 16,000 ಹೆಂಡ್ರ ಮಂದಾರ ಪರಮಾತ್ಮಗ, ಅವ್ರ ಮೇಲೂ ಇಲ್ಲ 16,000 ಹೆಂಡ್ರದಾರು, ಅವ್ರ ಮೇಲೂ ಇಲ್ಲ ಕೃಷ್ಣ ಪರಮಾತ್ಮ ಪ್ರೇಮ ಮಾಸ್ತರ್. ಎಂಟು ಮಂದಿ ಪಟ್ಟ ಸ್ತ್ರೀಯರದಾರ ಅವ್ರ ಮೇಲೂ ಇಲ್ಲ, ಇಲ್ಲ ಸತ್ಯಭಾಮಿ ರುಕ್ಮಿಣಿ ಇವರಿಬ್ಬರು ಮಂದಿದಾರು ಇವ್ರ ಮೇಲಂತೂ ಇಲ್ಲ, ಮತ್ತ ಅಡಿಪಿ ಜುಡಿಪಿ ಅಂತೂ ಬಹಳ ಮಂದಿದಾರ ಅವ್ರ ಮೇಲಂತೂ ಒಟ್ಟ ಇಲ್ಲ ಮಾಸ್ತರ್. ನಮ್ಮ ಕೃಷ್ಣ ಪರಮಾತ್ಮ ಪ್ರೇಮ ಇರಬೇಕಂದ್ರೆ ಅವನು ಭಕ್ತಿದಿಂದ ಅವಾಗ ಯಾರು ದುಡುಕೋತಾರಲ್ಲ, ಪರಮಾತ್ಮ ಅವನು ಭಕ್ತಿದಿಂದ ಯಾರು ದುಡುಕೋತಾರೋ ಅವಾಗ ಪರಮಾತ್ಮ ಭಕ್ತಿದಿಂದ ಒಲದವ್ರಿಗೆ ಅವ್ರ ಮೇಲೆ ಪ್ರೇಮದಾನ. ಯಾರ ಮೇಲೆ ಭಕ್ತರ ಮೇಲೆ ನನ್ನ ಪರಮಾತ್ಮ ಪ್ರೇಮದಾನು ಈಗ ಹಂಗ ಉತ್ಸರ್ಗತ್ತೆ ಹೇಳ್ತಾಳ ತಮ್ಮ. ಏ ಗಂಡಿನ ವಿಸ್ತಾರ ನಿನಗ ಹೇಳತ್ತೇ ಕೇಳ ಗುರು ಮಾರ್ಗ ಒಂದ ಬ್ಯಾರೆ ತೀಯ, ಮತ್ತೊಮ್ಮೆ ಕೇಳ ಗುರು ಮಾರ್ಗ ಒಂದ ಬ್ಯಾರೆ ತೀಯ, ಈ ನಿರಾಕಾರ ಕಾರವನಿಂದ ಬಟ್ಟೆ ಪೂರಾಗ ಮಗನೇ ತೀಯ
ಆಕಾರ ಆಕಾರವನೆಂದ ಬಟಿಪುರಾಗ ಮಗನೀತಿಯ ಮುರದನಿರಂಕಾರ ಮಾಡ್ಯಾನಾಕಾರ ಏ ಶಿವನಿಂದ ಸೃಷ್ಟಿಯಾಗ ನಡೆದ ಮತ್ತೊಮ್ಮೆ ಕೇಳ ಶಿವನಿಂದ ಸೃಷ್ಟಿಯಾಗ ಬೆಳೆದ ಈ ಮಾದೇವನ ಭಕ್ತಿ ಹೆಚ್ಚಾದಿಂದ ಹುಟ್ಟಿ ಬಂದಳ ನಿಮ್ಮ ವಿಶೇಷತೀಯ ಮಹಾದೇವನ ಭಕ್ತಿ ಹೆಚ್ಚಾದೆಂದ ಹುಟ್ಟಿ ಬಂದಳ ನಿಮ್ಮ ವಿಶೇಷ ಚೆತ್ತಿಟ್ಟ ಕೇಳ ಶಾಹೀರ ಕೇಳ ಶಾಹಿ ವರ್ದ ಹೇಳತೇನ ಮಜಕೂರ ಜಯ ಜಯ ನಿರಂಕಾರದಾಗ ಹೆಣ್ಣ ಎದ್ದಿದೆಲ್ಲ ಪೂರ ಎದ್ದಿದೆಲ್ಲ ಪೂರ ಕೇಳ ಪೂರ ಯಾರಿಗೆ ಕಲಿಸಾಳ ಮಹಂತಾರ ಜಯ ಜಯ ವಾದ ಹಾಕ ಬ್ಯಾಡ ಶಾಹೀರ ಹಾಕ ಬ್ಯಾಡ ಶಾಹೀರ ನಿಂದಿಲ್ಲ ನನಗ ದರಕಾರ ನಿಂದಿಲ್ಲ ನನಗ ದರಕಾರ ಏ ಸತ್ತಿಲ್ಲ ಹುಟ್ಟಿಲ್ಲ ಹುಟ್ಟಿಲ್ಲ ಸತ್ತಿಲ್ಲ ಸಾತಿಲ್ಲ ಹುಟ್ಟಿಲ್ಲ ಹುಟ್ಟಿಲ್ಲ ಸಾತಿಲ್ಲ ಏ ನಿಜ ವಸ್ತು ಒಂದು ಬ್ಯಾರೀತಿ ಏ ನಿರಂಕಾರದಾಗ ಹೆಣ್ಣ ಎಲ್ಲಂತ ಮೂಲ ಸಂಬದಾಗ ಬರದ ಬೆಳಕ ಕಮ್ಮ ಮಾಡಿ ಕತ್ತಲ ಹೆಚ್ಚಂತೀಯ ಈಗ ಬೆಳಕಿನ ಮಾರ್ಗ ಒಂದ ಬ್ಯಾರೀತಿಯ ಮತ್ತೊಮ್ಮೆ ಕೇಳ ಬೆಳಕಿನ ಮಾರ್ಗ ಒಂದ ಬ್ಯಾರೀತಿಯ ಈ ಸಮಸ್ತ ರಾಷ್ಟ್ರ ಪುರಾಣ ಬೆಳಕಿನ ಮಾರ್ಗ ಹೆಂಗ ಬರದತಿಯ ರಾಷ್ಟ್ರ ಪುರಾಣ ಬೆಳಕಿನ ಮಾರ್ಗ ಹೆಂಗ ಬರದತಿಯ ಈ ಬೆಳಕಿನ ಒಳಗ ನೀವು ಪ್ರಪಂಚ ಮಾಡತೀರಿ ಕೇಳ ಕತ್ತಲ ಕೈ ಹೇಳ ಜಾಗ ಎಲ್ಲೀತಿಯ ಮತ್ತೊಮ್ಮೆ ಕೇಳ ಕತ್ತಲ ಕೈ ಹೇಳ ಜಾಗ ಎಲ್ಲೀತಿಯ ಏತರಕ ಜ್ಞಾನ ನಿನ್ನ ದೇಹದ ಒಳಗ ಕತ್ತಲಕ ಹೇಳ ಜಾಗ ಎಲ್ಲೇತಿಯ ತರಕ ಜ್ಞಾನ ನಿನ್ನ ದೇಹದ ಒಳಗ ಕತ್ತಲಕ ಹೇಳ ಜಾಗ ಎಲ್ಲೇತಿಯ ನಾಗೇಶೌರ ಬರ್ತಾರ ಒಳ ದಾಟ ಬರ್ತಾರ ಒಳ ಬೇರೆ ಹತ್ತ ಅಂತ ಹೋಗ್ತಾರ ಹಾಂಟ ತೇರದಾಳ ತುಕಾರಾಮನ ಹಾಡಾರ ಬಾಟ ಹಾಡಾರ ಹೇಳ್ತಾರ ಹೆಂಗ ಜಬ ಪಾಟ ಈ
ಪ್ರಭು ಸ್ವಾಮಿ ದೇವರ ದಯಾದೇಂದ ಏ ಹೇಳತಾರ ಎಲ್ಲರ ಜಡತಿಯ ಏನು ಹಾಡ್ತಾಳೆ ಮಾಸ್ತರ್ ಕ್ಯಾಲಿ ರೂಪದಾಗ ದುಡಿ ಶಕ್ತಿಯಲ್ಲಿ ದುಡಿ ಭಕ್ತಿಯಲ್ಲಿ ಹಾ ಶಕ್ತಿಗೆ ಹೋಗುದತ್ ಎಲ್ಲರೂ ಕೂಡಿ ಹೌದೌದೌದು ಹೇಳ್ತಾರ್ರಿ ಮಾಸ್ತರ ಹಾ ಇದು ಅಲ್ಲ ಏನತ್ ಕೇಳ್ತಾಳು ಏನ್ ಕೇಳ್ತಾರಪ್ಪ ಗಂಡನಿಂದ ಮುಕ್ತಿ ದೊರಿಸಾಳತ್ತ ಮಾಸ್ತರ್ ಹಂಗಪ್ಪ ಇವರು ಶ್ಯಾಂಡ್ಲಾದೇವಿ ಸೂರ್ಯಾಗ ಆನಿ ಮಾಡಿ ತರಿಬೇಳತ್ತ ಹೌದ ಈಕಿ ಹೆಚ್ಚನೆ ಕೆದಾಳತ್ ಇವ್ರಕ್ಕೆ ಮತ್ತೆ ಮತ್ತಾಕಿ ಏನು ಮಾಡ್ಯಾಳ ಮಾಸ್ತರ್ ಹಾ ಯಾರ ಶಬರಿ ಒಬ್ಬಕ್ಕಿ ಹಾ ಗಾಂಡಿಲದ ಮುಕ್ತಿ ಹೋಗ್ಯಾಳತ್ ಹೇಳ್ತಾಳ ಗಾಂಡಿಲದ ಮುಕ್ತಿಗೆ ಹೋಗ್ಯಾಳತ್ ಮಾಸ್ತರ್ ಇದೊಂದು ಬಾಳ ಕೇಳ್ತಾಳ ಎಲ್ಲಿ ಅಲ್ಲ ಹಾ ಯಾಕಂದ್ರೆ ಶಬರಿ ಗಂಡಗೂ ಮುಕ್ತಿಗೆ ಹೋಗ್ಬೇಕಾದ್ರೆ ಗಾಂಡಿಲದ ಮುಕ್ತಿಗೆ ಹೋಗ್ಯಾಳತ್ತ ಮಾಸ್ತರ್ ಗಾಂಡನ ಮಾಡ್ಕೊಂಡಿಲ್ಲ ತಕ್ಕಿ ಆದ್ರೆ ನೋಡು ಏನು ಹೇಳ್ಬೇಕಾಗೈತಿ ಈಕಿಗೆ ಏನು ಹೇಳ್ತಪ್ಪ ಆ ಶಬರಿಗೆ ಕಂಡಾಪಟ್ಟಿ ವಯಸ್ಸಾಗಿತ್ತು ಕರೆ ಮಾಸ್ತರ್ ವಯಸ್ಸಾದ್ರೂ ಆಕೆ ಯಾರ ದಾರಿ ಕಾಯ್ತಳು ರಾಮದೇವ್ರದ ಆಕೆ ಯಾಕ ಕಾಯ್ತಳು ಅಂತ ಹೆಚ್ಚಿನಕ್ಕಿದ್ದು ದೊಡ್ಡಕ್ಕಿದ್ದಿ ದೊಡ್ಡಕ್ಕಿದಾಳಂದ ಮೇಲೆ ಆಯ್ತಾಕೆ ರಾಮದಾರಿ ಕಾಯಬಾರದಾಗಿತ್ತಲ್ಲ ಆಕೆ ಶಬರಿ ಕಂಡಾಪಟ್ಟಿ ವಯಸ್ಸಾಗಿತ್ತು ಕರೆ ತಮ್ಮ ಆಕೆ ಯಾಕೆ ದಾರಿ ಕಾಯ್ತಳಂದ್ರ ಅವಾಗ ಅವನಿಂದ ಆಕೆಗೆ ಮುಕ್ತಿ ಆಗುದಿತ್ತು ಯಾರಿಂದ ರಾಮದೇವ್ರಿಂದ ಯಾರಿಗೆ ಶಬರಿಗೆ ಮುಕ್ತಿ ಆಗೋದಿತ್ತು ಅದರ ಸಂಬಂಧ ರಾಮನ ದಾರಿ ಕಾಯ್ತಾಳ ಆಕೆ ಶಬರಿ ತಮ ಈಗ ಹೇಳ್ತಾಳ ಗಾಂಡಿಲದ ಮುಕ್ತಿ ಹೋಗ್ಯಾಳತ್ತಕ್ಕೆ ಗಾಂಡಿಲದ ನೋಡು ಏನು ಹೇಳ್ಬೇಕಾಗೈತಿ ಈಕೆಗೆ ಮಾಸ್ತರ ನೋಡು ಒಬ್ಬ ಗುರು ಅಂದ್ರು ಗಂಡ ಒಬ್ಬ ಗುರು ಅಂದ್ರು ಗಂಡ ಅದಾನು ಒಬ್ಬ ಗಂಡ ಅಂದ್ರ ಅವ ಗಂಡ ಒಬ್ಬ ಗಂಡ ಅಂದ್ರ ಅವ ಗಂಡ ಅದಾನು ಮತ್ತ ದೇವರ ಅಂದ್ರು ಒಬ್ಬ ಗಂಡ ಅದಾನ ಇವ್ರು ಮೂರು ಮಂದಿ ಏನದಾರ ಮಾಸ್ತರ ಮೂರು ಮಂದಿ ಗಂಡ ಅದಾರ ಇವ್ರೇನು ಹೆಣ್ಣದಾರ ಅಲ್ಲಿ ಅವ್ರ ಹೆಣ್ಣಾಗಕ್ಕ ಬರಂಗಿಲ್ಲ ಗುರು ಅಂದ್ರು ಒಬ್ಬ ಗಂಡ ಅದಾನು ಗಂಡ ಅಂದ್ರು ಒಬ್ಬ ಗಂಡ ಅದಾನ ದೇವರಂದ್ರು ಒಬ್ಬ ಗಂಡ ಅದಾನ ಮೂರು ಮಂದಿ ಆದ್ರು ಗಂಡ ಅದಾರು ಯಾಕಂದ್ರೆ ಅವ್ರು ಏನು ಕೇಳ್ಯಾರ ಅನ್ಬೋದಂತದ್ ಹೇಳ್ಬೇಕಾಕತ್ರಿ ಮಾಸ್ತರ್ ಅದರ ಸಂಬಂಧ ಯಾಕಂದ್ರೆ ಕೇಳಿದೆಲ್ಲ ಹೇಳ್ಬೇಕಾಕತಿ ಆಕೆ ಕೇಳುತ್ತಿನಾಗ ಏನು ಮಾಡ್ಬೇಕು ಮಾಸ್ತರ ಮೊದಲ ಆಕೆಗೆ ಹೇಳ್ಬೇಕು ನೀ ಕೇಳ್ಕೊತಕೊಂಡು ಬೇಡವ ತಾಸು ಗಂಟ್ಲೆ ಇದನ್ನ ಅಂತೇಳಿ ಹೇಳ್ಬೇಕು ಆಕೆಗೆ ಅವಾಗೆಲ್ಲ ಮಾಡಕ್ ಬರ್ತೈತಿ ಯಾಕಂದ್ರೆ ಆಕೆ ಕೇಳ್ಯಾಳಂದ್ರೆ ಬಿಟ್ಟು ಹೋಗಕ್ ಬರಂಗಿಲ್ಲ ತಮ್ಮ ಗಂಡ ಅಂದ್ರೆ ಬೇರೆ ಗುರು ಅಂದ್ರೆ ಬೇರೆ ಅಂತ ಹೇಳ್ತಾಳೆ ಗಂಡ ಅಂದ್ರೆ ಬೇರೆ ಗುರು ಅಂದ್ರೆ ಬೇರೆ ಮತ್ತ ದೇವ್ರ ಅಂದ್ರೆ ಬೇರೆ ಅಂತ ಹೇಳ್ತಾಳೆ ತಮ್ಮ ಮೂರು ಮಂದಿ ಬ್ಯಾರೆ ಆಗಕ್ ಬರಂಗಿಲ್ಲ ಗಂಡ್ರ ಅದಾರ ಅವ್ರು ಗಂಡ ಅದಾರ ಅಂತ ನಾವು ಹೇಳ್ಬೇಕಾಗೈತೆ ಮಾಸ್ತರಿ ಅದರ ಸಂಬಂಧ ರಾಮದೇವ್ರದಿಂದ ಆಕೆ ಶಬರಿ ಮುಕ್ತಿಗೆ ಹೋಗ್ಯಾಳ ಈಕೆ ಬಂದಾಳ ತಮ್ಮ ಪಿಚ್ಚಗಣ್ಣಿನ ಪೀರಿ ಅವ್ರ ಯಾರು ಇಲ್ಲದ ಮುಕ್ತಿಗೆ ಹೋಗ್ಯಾಳ ಆಕೆ ಯಾಕೆ ರಾಮನ ದಾರಿ ಯಾಕೆ ಕಾಯ್ತಾಳ ಆಕಿ ನೇರ ಹೇಳ್ಬೇಕಾಗಿತ್ತಲ್ಲ ಆಕಿಗೆ ಅಲ್ಲಿ ಹೋಗ್ಬಾರ್ದಾಗಿತ್ತ ಹೇಳಿ ಹಂಗೇನಾಗಂಗಿಲ್ಲ ನೋಡು ಆಕೆ ಗಂಡನಿಂದ ಮುಕ್ತಿಗೆ ಹೋಗ್ಯಾಳು ನಡೀಲಿ ತಮ್ಮ ಇವರು ದ್ರೌಪದಿಗಳು ಎಲ್ಲ ಬಹಳ ಮಂದಿ ಕಾಣ್ತಾಳ ಶ್ಯಾಂಡ್ಲಾದೇವಿ ಸೂರ್ಯಗಾಣಿ ಹಾಕಿ ಪತಿ ವರ್ತಾರ ಬಹಳ ಕಾಣ್ತಾರ ಇವ್ರು ತಮ್ಮ ಪತಿ ಹೊರತಾರ ಬಹಳ ಕಾಣ್ತಾರೋ ಅದರ ಸಂಬಂಧ ಪತಿ ಹೊರತಾರ ಮೇಲೆ ಏನೇನಾಗಿ ತಂಬುವಂಥದ್ದು ಹೋಗ್ಲಿ ತಮ್ಮ ಪತಿ ಹೊರತಾರನ ಕಾಣ್ತಾನ ಭಗವಾನ ಹಿಂಗ ತಪ್ಪಾದದೇನ ಪತಿ ವರ್ತಾರ ಕಾಣ್ತಾನ ಭಗವಾನ ಹಿಂಗ ತಪ್ಪಾದದೇನ ಹಿಂಗ ತಪ್ಪಾದದೇನ ಹಿಂಗ ತಪ್ಪಾದದೇನ ಪತಿ ವರ್ತಾರ ಕಾಣ್ತಾನ ಭಗವಾನ ಹಿಂಗ ತಪ್ಪಾದದೇನ
ಪತಿ ಹೊರತಾರೆ ಕಾಡ್ತಾನ ಭಗವಾನ, ಏ ಮಲ್ಲಮ್ಮನ ಮನೆಗೆ ಹೋಗಿ ಹೂಡಿಸಿದ ಕದನ, ಏ ಎಲ್ಲರ ಕೈಯಲ್ಲಿ ಬಡಿಸಿದಕ್ಕೇನ, ಏ ಮಲ್ಲಮ್ಮನ ಮನೆಗೆ ಹೋಗಿ ಹೂಡಿಸಿದ ಕದನ, ಏ ಎಲ್ಲರ ಕೈಯಲ್ಲಿ ಬಡಿಸಿದಕ್ಕೇನ, ಏ ದನ ಕಾಯಲಕ ಹಚ್ಚಿದ ದಿನ, ಏ ದನ ಕಾಯಲಕ ಹಚ್ಚಿದ ದಿನ, ಹಳಿಸಿದ ಬಲಿ ನೀಡಿಸಿದ ಅನ್ನ, ಪತಿ ವರ್ತಾರಿ ಕಾಡ್ತಾನ ಭಗವಾನ, ಹೆಂಗ ತಪ್ಪಾದ ದೇಹಣ್ಣ, ಪತಿ ವರ್ತಾರಿ ಕಾಡ್ತಾನ ಭಗವಾನ, ಹೆಂಗ ತಪ್ಪಾದ ದೇಹ, ಹೆಂಗ ತಪ್ಪಾದ ದೇಹ, ಪತಿ ವರ್ತಾರಿ ಕಾಡ್ತಾನ ಭಗವಾನ, ಹೆಂಗ ತಪ್ಪಾದ ದೇಹಣ್ಣ, ಪತಿ ವರ್ತಾರಿ ಕಾಡ್ತಾನ ಭಗವಾನ. ಪತಿ ವರ್ತಾರೆ ಕಾಡ್ತಾನ ಭಗವಾನ, ಹೆಂಗ ತಪ್ಪಾದ ದೇಹಣ್ಣ, ಪತಿ ವರ್ತಾರೆ ಕಾಡ್ತಾನ ಭಗವಾನ, ಈ ಆದಿರೇನು ಕನ ಕಡಿಸಿದ ಗುಣ, ಏ ಅಕ್ಕ ಮಾದೇವಿನ ಸೇರಿಸಿದಾರ್ಯಾನ, ಏ ಆದಿರೇನು ಕಣ ಕಡಿಸಿದ ಗುಣ, ಅಕ್ಕ ಮಾದೇವಿನ ಸೇರಿಸಿದಾರ್ಯಾನ, ಮನೆ ಸುಟ್ಟ ಹೋಗಿ ಮಾನಂದನ, ಏ ಮನೆ ಸುಟ್ಟ ಹೋಗಿ ಮಾನಂದನ, ಕೆಚ್ಚಿನೊಳಗ ಹಾರಿ ಕೊಟ್ಟಾಳ ಪ್ರಾಣ, ಪತಿ ವರ್ತಾರಿ ಕಾಡ್ತಾನ ಭಗವಾನ, ಹೆಂಗ ತಪ್ಪಾದ ದೇಹಣ್ಣ, ಪತಿ ವರ್ತಾರಿ ಕಾಡ್ತಾನ ಭಗವಾನ, ಹೆಂಗ ತಪ್ಪಾದ ದೇಹಣ್ಣ, ಪತಿ ವರ್ತಾರಿ ಕಾಡ್ತಾನ ಭಗವಾನ. ಸೀರೆ ಶೇಷದ ಹೋಗಿ ದ್ರೌಪದಿನ, ಏ ಸೀರೆ ಕಳಿಸಿದ ನಾನು ಶಯ್ಯನ, ಏ ಸಿರಿ ಸಳಿಸಿದ ದ್ರೌಪದಿನ, ಏ ಸಿರಿ ಕಳಿಸಿದ ಅನು ಶಯ್ಯನ, ಏ ಕೋರಿ ಉಡಿಸಿದ ನೀಲಾವತಿನ, ಏ ಕೋರಿ ಉಡಿಸಿದ ನೀಲಾವತಿನ, ನೆಕ್ಕಿಸಿಕೊಂಡ ತನ್ನ ಕಣ್ಣನ ಹುಣ್ಣ, ಪತಿ ವರ್ತಾರೆ ಕಾಡ್ತಾನ ಭಗವಾನ, ಹೆಂಗ ತಪ್ಪಾದ ದೇಹಣ್ಣ, ಪತಿ ವರ್ತಾರೆ ಕಾಡ್ತಾನ ಭಗವಾನ, ಹೆಂಗ ತಪ್ಪಾದ ದೇಹಣ್ಣ, ಪತಿ ವರ್ತಾರೆ ಕಾಡ್ತಾನ ಭಗವಾನ, ಹೆಂಗ ತಪ್ಪಾದ ದೇಹಣ್ಣ, ಪತಿ ವರ್ತಾರೆ ಕಾಡ್ತಾನ ಭಗವಾನ. ಈ ಅತನೇ ತಾಲೂಕ ನಮ್ಮ ಇರುವ ಪಟ್ಟಣ, ಏ ಹೊನ್ನ ತಾಮ ಶಾಗ ಮುನ್ನೂರು ಶಿವಣ್ಣ, ಏ ಅತನೇ ತಾಲೂಕ ನಮ್ಮ ಇರುವ ಪಟ್ಟಣ, ಹೊನ್ನ ತಾಮ ಶಾಗ ಮುನ್ನೂರು ಶಿವಣ್ಣ, ಏ ರನ್ನ ಕವಿಗಾರ ಮಾಡವ ರಚನ, ಏ ರನ್ನ ಕವಿಗಾರ ಮಾಡವ ರಚನ, ನರಸೋಬ ದೇವರಾದೋ ಪ್ರಸನ್ನ, ನರಸೋಬ ದೇವರಾದೋ ಪ್ರಸನ್ನ, ಪತಿ ವರ್ತಾರೆ